ಇಲ್ಲಿಗೆ ಎಷ್ಟು ಜನ ಬಂದ್ರು ಸರ್ ನಮ್ಮ ವಿಡಿಯೋ ಆದ ನಂತರದಲ್ಲಿ ಎಷ್ಟು ಜನ ಬಂದ್ರು ಒಂದು ತಿಂಗಳಲ್ಲಿ ನಮ್ಮ ಸಂಸ್ಥೆಗೆ ಎಷ್ಟು ಜನ ಬರ್ತಿದ್ರು ಒಂದ್ ದಿನದಲ್ಲಿ ಸ್ಟಾರ್ಟ್ ಆದ್ರು ಹೇಳ್ಬೋದು ನಂಬರ್ ಅಲ್ಲಿ ಹೇಳ್ಲಿಕ್ಕೆ ಆಗಲ್ಲ ಇಲ್ಲಿಗೆ ಎರಡು ಆಗ್ತಾ ಬಂತು ಹೌದು ಎರಡು ಒಂದು ಇಂದ ಕೆಲಸ ಸಿಕ್ತು ಅಂತ ಹೇಳ್ಬಹುದು ಸೊ ರಿಸೆಪ್ಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈಗ ಯಾರೇ ಬಂದ್ರು ಒಂದು ಕ್ಯೂ ಪ್ರಕಾರ ನಾವು ಅವ್ರನ್ನ ಇದನ್ನ ಮಾಡೋದು ಥೆರಪಿ ಎಕ್ಸ್ಪರ್ಟ್ಸ್ ಅಂತ ಇರ್ತಾರೆ ಅವರು ಮಷಿನ್ ಡೆಮೋ ತೋರಿಸ್ತಾರೆ ಫ್ರೀ ಆಗಿರುತ್ತೆ ಸರ್ ಒಂದು ಚಾರ್ಜ್ ಮಾಡಲ್ಲ ಫುಟ್ ಮಸಾಜ್ ಓಕೆ ಅದಾದ್ಮೇಲೆ ಹೀಟ್ ಮಸಾಜ್ ಕೂಡ ಇದ್ರೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಸರ್ ಇದರಿಂದ ಬೆನಿಫಿಟ್ಸ್ ಅಂದ್ರೆ ಮೊದಲನೇದ ರಿಲ್ಯಾಕ್ಸೇಷನ್ ನೀವು ನಂಬಲ್ಲ ನಿಮ್ ವಿಡಿಯೋ ನೋಡಿ ಒಂದು ನೂರ ಮೇಲೆ ಸ್ಟ್ರೋಕ್ ಆಗಿ ಕೈ ಸೊಟ್ಟಾಗಿರ್ತಾವಲ್ಲ ಸ್ಟೇಟ್ ಆಗಿ ಆರಾಮ್ ಸರ್ ಬಟ್ ನಿಮಗೆ ತೋರಿಸಿದೀನಿ ನಾನು ಅವ್ರನ್ನ ಅವ್ರು ಬಂದು ಇಲ್ಲಿ ಇಂಡಿಯನ್ ಕ್ರಿಕೆಟ್ ಟೀಮ್ ಗೆ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ಅಗ್ರಿಕಲ್ಚರ್ ಅಲ್ಲಿ ಕೆಲವೊಂದಿಷ್ಟು ಪ್ರಾಡಕ್ಟ್ ನ ಲಾಂಚ್ ಮಾಡಿದೆ ಭೂಮಿಯ ಒಂದು ಫರ್ಟಿಲಿಟಿಯನ್ನ ಚೆನ್ನಾಗಿ ಮಾಡ್ಲಿಕ್ಕೆ ನಮ್ದು ಇಂಟೆನ್ಶನ್ ಏನಂತಂದ್ರೆ ನಾಟ್ ಒನ್ ಅಲೋಪತಿ ಎಲ್ಲದರಲ್ಲೂ ಕೂಡ ರಾಸಾಯನಿಕ ಮುಕ್ತ ಭಾರತ ಸೃಷ್ಟಿ ಮಾಡ್ಲಿಕ್ಕಾಗಿ ನಾನ್ ಮಾತ್ರ ಹೋರಾಟ ಸ್ಟಾರ್ಟ್ ಮಾಡಿದೀನಿ ಇದೇ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ ಸರ್ ಇದು ಮ್ಯೂಸಿಕ್ ಥೆರಪಿ ಅಂತ ಹೇಳ್ತೀವಿ ಓಕೆ ವಾವ್ ಕೇಳಿದ್ರೆ ನೀವು ಹಾಡ್ ಹೇಳಿ ಮಳೆ ಬರಿಸ್ತಾ ಇದ್ರು ಹಾಡ್ ಹೇಳಿ ಕಾಯಿಲೆ ವಾಸಿ ಮಾಡ್ತಾ ಇದ್ರು ಸೊ ಆ ತರದಲ್ಲಿ ಮ್ಯೂಸಿಕಲ್ ಥೆರಪಿ ಅಂತ ಇದು ಇದ್ರ ಬಗ್ಗೆ ಇದನ್ನು ಕೂಡ ನನ್ನ ಒಂದು ಫೇವರೇಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ನನ್ನ ಜೊತೆಗೆ ಎಲ್ಲ ನಾನು ಇಟ್ಕೊಂಡಿರ್ತೀನಿ ಜಿ ಫಿಫ್ಟೀನ್ ಅಂತ ಇದು ಕೂಡ ಮಷಿನ್ ಇದು ಎಲ್ಲಾ ತರದ ಮಷಿ ಫಾರ್ಟಿ ಫೈವ್ ಡಿಫರೆಂಟ್ ಡಿಫರೆಂಟ್ ಮಷಿನ್ಸ್ ಅವೈಲೇಬಲ್ ನಿಶಕ್ತಿ ದೃಷ್ಟಿದೋಷ ನಿದ್ರಾಹೀನತೆ ಮೂಲವ್ಯಾಧಿ ತಲೆನೋವು ಕ್ಯಾನ್ಸರ್ ಗೊರಕೆ ಸಮಸ್ಯೆ ಸೊ ಸಂಧಿವಾತ ಋತುಚಕ್ರದ ಸಮಸ್ಯೆಗಳಿಗೆ ಕೆಲಸ ಮಾಡುತ್ತೆ ಕೊಬ್ಬು ಶರೀರದಲ್ಲಿ ಇದ್ರೆ ಅದಕ್ಕೆ ಕೆಲಸ ಮಾಡುತ್ತೆ ಇದು ಪಾರ್ಶ್ವವಾಯು ಅಂದ್ರೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗಿದಕ್ಕೆ ಇದು ಕೆಲಸ ಮಾಡುತ್ತೆ ಬ್ಲಡ್ ಸರ್ಕುಲೇಷನ್ ಎಲ್ಲದಕ್ಕಿಂತ ವಿಚಾರದಲ್ಲಿ ಕೆಲಸ ಮ್ಯಾಗ್ನೆಟ್ ಬೆಡ್ ಹೌದು ಸರ್ ಒಂದು ನರದ ಮೇಲೆ ಇನ್ನೊಂದು ನರ ತಳಕ್ ಹಾಕೊಂಡ್ರೆ ಅಂದ್ರೆ ಈಗ ಒಂದು ನರ ಇರುತ್ತೆ ಅದ್ರ ಮೇಲೆ ಇನ್ನೊಂದು ನರ ಬಂದ್ ಬಿತ್ತು ಅಂತಂದ್ರೆ ಅದಕ್ಕೆ ನಾವು ತಳಕ್ ಹಾಕೋದು ಅಂತ ಹೇಳ್ತೀವಿ ನರ ಒಂದ್ರ ಮೇಲೆ ಒಂದು ಬೀಳೋದು ಅದಕ್ಕೂ ನಮ್ಮಲ್ಲಿ ಟ್ರೀಟ್ಮೆಂಟ್ ಇಲ್ಲ ಇಲ್ಲ ಅನ್ನೋದನ್ನ ಡೈರೆಕ್ಟ್ ಆಗಿ ಇಲ್ಲ ಅಂತ ಹೇಳ್ತೀವಿ ಸೊ ನೋಡ್ರಿ ನಮ್ಮಲ್ಲಿ ನಾಲ್ಕು ಕ್ಯಾಟಗರಿ ಒಳಗಡೆ ಪ್ರಾಡಕ್ಟ್ಸ್ ನಾವು ರಿಲೀಸ್ ಮಾಡ್ತೀವಿ ಅಂದ್ರೆ ಫಾರ್ಮೆಟ್ ಒಳಗಡೆ ಒಂದು ಡ್ರಾಪ್ ಫಾರ್ಮೆಟ್ ಒಂದು ಟ್ಯಾಬ್ಲೆಟ್ ಫಾರ್ಮೆಟ್ ಒಂದು ಜ್ಯೂಸ್ ಫಾರ್ಮೆಟ್ ಒಂದು ಪೌಡರ್ ಫಾರ್ಮೆಟ್ ಇಲ್ಲಿ ರಕ್ತ ಶೋಧಕ ಸಿರಪ್ ಅಂತ ಇದು ಬ್ಲಡ್ ಅನ್ನ ಪ್ಯೂರಿಫೈ ಮಾಡ್ತಕ್ಕಂಥದ್ದು ತಗೊಂಡು ಅರ್ಧ ಗಂಟೆಯಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಅಂದ್ರೆ ಇವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಆಯುರ್ವೇದಿಕ್ ಆಗಿರೋದು ಸರ್ ಪಾಯಿಂಟ್ ಒನ್ ಪರ್ಸೆಂಟ್ ಕೂಡ ಕೆಮಿಕಲ್ ಇಲ್ಲ ಇದನ್ನ ಒಂದು ಬಾಟಲ್ ಪೂರ್ತಿ ನಾನು ಕುಡಿದು ತೋರಿಸ್ತೇನೆ ನಿಮಗೆ ನೀವು ನೋಡ್ತಾ ಇರಬಹುದು ಥೈರಾಯ್ಡ್ ಕೇರ್ ಸಿರಪ್ ಅಂತ ಈ ಸಿರಪ್ ಅನ್ನ ಪೂರ್ತಿಯಾಗಿ ಕುಡಿರಿ ನೀವು ಪೂರ್ತಿಯಾಗಿ ಕುಡಿರಿ ಒಂದು ಸಣ್ಣ ಸೈಡ್ ಎಫೆಕ್ಟ್ ಕೂಡ ನೀವು ಎಷ್ಟು ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ಕಳೆದ ತಿಂಗಳು ಎಸ್ ವಿ ಪಿ ಎಲ್ ಅವರ ಒಂದು ಸಂಸ್ಥೆಯ ಬಗ್ಗೆ ಮತ್ತು ಅವರ ಕೆಲವೊಂದು ಪ್ರಾಡಕ್ಟ್ಗಳ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ವಿ ಇದು ಇರೋದು ರಾಣಿಬೆನ್ನೂರಲ್ಲಿ ಹೇಳಿ ವಿಡಿಯೋದಲ್ಲೂ ಕೂಡ ಹೇಳಿದ್ವಿ ಆದರೆ ನಮಗೆ ಅವರು ತೀರ್ಥಹಳ್ಳಿ ಸಮೀಪ ನಾವು ಎಲ್ಲೋ ಹೋಗುವಾಗ ಸಿಗ್ತಾರೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀವಿ ಶುಗರ್ಗೆ ಅವರು ಸ್ಪೆಷಲ್ ಆಗಿ ಒಂದಿಷ್ಟು ಡ್ರಾಪ್ಸ್ ಗಳನ್ನ ಕೊಡ್ತಾರೆ ಅದರಿಂದ ಶುಗರ್ ಇರುವಂತಹ ಪೇಷಂಟ್ ಅವರಿಗೆ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಸೊ ಯಾರಾದರೂ ಬೇಕಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ನಂಬರ್ ಅನ್ನ ಕೂಡ ಕೊಟ್ಟಿದ್ವಿ ಅವರ ಮೂಲ ಕಚೇರಿಯಲ್ಲಿ ಅಲ್ಲಿಗೆ ಹೋಗಿ ನೀವು ಅವ್ರನ್ನ ತೋರಿಸಿ ಅಂತ ಹೇಳಿ ಒಂದಿಷ್ಟು ಜನ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ಕೂಡ ತಿಳಿಸಿದ್ರು ಹಂಗಾಗಿ ಇವತ್ತು ನಾನು ಎಸ್ ವಿ ಪಿ ಎಲ್ ಇರುವಂತಹ ಸಂಸ್ಥೆಯ ಮುಂಭಾಗದಲ್ಲಿ ಇದ್ದೀನಿ ಈಗ ಸದ್ಯಕ್ಕೆ ಇರುವಂತದ್ದು ಇದು ರಾಣಿ ಬೆನ್ನೂರ್ ಹತ್ರ ರಾಣಿಬೆನ್ನೂರ್ಗೆ ನಾನು ಬಂದಿದ್ದೀನಿ ವೆಲ್ಕಮ್ ಸರ್ ಥ್ಯಾಂಕ್ ಯು ಸರ್ ಮಣಿಕಂಠ ಅವ್ರು ಇಲ್ಲೇ ಇದ್ದಾರೆ ನೋಡಿ ಸೊ ನಮ್ಗೆ ಇವರು ಶೃಂಗೇರಿ ತೀರ್ಥಹಳ್ಳಿ ಮಾರ್ಗ ಮಧ್ಯದಲ್ಲಿ ಸಿಗ್ತಾರೆ ಆದ್ರೆ ನಾವು ವಿಡಿಯೋದಲ್ಲಿ ನಾವು ತೀರ್ಥಹಳ್ಳಿಯಲ್ಲಿ ನಿಂತ್ಕೊಂಡು ಮಾತಾಡಿದ್ದು ನೀವ್ ತೀರ್ಥಹಳ್ಳಿ ಅವರೇ ಹೋಗಿ ರಾಣಿ ರಾಣಿಬೆನ್ನೂರ್ ಅವರು ರಾಣಿಬೆನ್ನೂರ ಸಿಟಿಲೇ ಇವರ ಕಚೇರಿ ಇರುವಂತದ್ದು ಈಗ ಅವರ ಒಂದು ಆಫೀಸ್ ಟೂರ್ ಅನ್ನೇ ಮಾಡಿ ನಿಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೀನಿ ಎಸ್ ಎಲ್ ಸಂಸ್ಥೆ ಏನೆಲ್ಲ ನೆಲೆಯಲ್ಲಿ ಕೆಲಸ ಮಾಡ್ತಾ ಇದೆ ಇಲ್ಲಿ ಆರೋಗ್ಯದ ವಿಚಾರವಾಗಿ ಆಯುರ್ವೇದಿಕ್ ಏನೆಲ್ಲ ಪ್ರಾಡಕ್ಟ್ಸ್ ಗಳು ಸಿಗುತ್ತೆ ಅದೆಲ್ಲವನ್ನ ಮಣಿಕಂಠ ಅವರು ಇವತ್ತು ನಮ್ಗೆ ತಿಳಿಸ್ತಾರೆ ಸರ್ ನಿಮ್ಮ ಒಂದು ಕಚೇರಿ ಖಂಡಿತ ಥ್ಯಾಂಕ್ ಥ್ಯಾಂಕ್ ಯು ಯು ಆಯ್ತು ಸೊ ರಾಣಿ ಬೆನ್ನೂರ್ಗೆ ಹೆಗ್ಗದ್ದೆ ಸ್ಟುಡಿಯೋನ ಕರ್ಕೊಂಡು ಬರೋದಕ್ಕೆ ನಿಮ್ಮ ಸಂಸ್ಥೆ ಸಹಾಯ ಮಾಡ್ತು ಅಂತ ಹೇಳ್ಬೋದು ಬನ್ನಿ ಸರ್ ಆಫೀಸ್ ನಾವು ಪ್ರಾರಂಭದಲ್ಲಿ ವಿಡಿಯೋನ ಕೊಟ್ಟಾಗ ಸುಮಾರು ಜನ ಏನೋ ಸುಮ್ನೆ ಹೇಳ್ತಾ ಏನೋ ಕೆಲಸ ಆಗಲ್ವೇನೋ ಅಂತ ಅನ್ಕೊಂಡಿದ್ರು ಆದ್ರೆ ಇಲ್ಲಿಗೆ ಎಷ್ಟು ಜನ ಬಂದ್ರು ಸರ್ ನಮ್ ವಿಡಿಯೋ ಆದ ನಂತರದಲ್ಲಿ ಎಷ್ಟು ಜನ ಬಂದ್ರು ನಾವು ಒಂದು ತಿಂಗಳಲ್ಲಿ ನಮ್ಮ ಸಂಸ್ಥೆಗೆ ಎಷ್ಟ್ ಜನ ಬರ್ತಿದ್ರು ಬರಕ್ ಸ್ಟಾರ್ಟ್ ಆದ್ರು ಇಷ್ಟಂತೂ ಹೇಳ್ಬಹುದು ನಂಬರ್ ಅಲ್ಲಿ ನನಗೆ ಹೇಳ್ಲಿಕ್ಕೆ ಆಗಲ್ಲ ಬಟ್ ಇಷ್ಟು ಹೇಳ್ಬೋದು ಅದು ಮಾತ್ರ ಸತ್ಯ ಓಕೆ ಓಕೆ ನೋಡಿ ಅಂದ್ರೆ ನಾನು ಈ ಕಾರ್ಯಕ್ರಮವನ್ನ ಪ್ರಸಾರ ಮಾಡಿದ ಉದ್ದೇಶ ಇವರು ಮಾರ್ಗ ಮಧ್ಯದಲ್ಲಿ ನನಗ್ ಸಿಕ್ತಾರೆ ಸೊ ಇವ್ರ ಹತ್ರ ನಾನು ಒಂದಿಷ್ಟು ಆರೋಗ್ಯದ ಬಗ್ಗೆ ಮಾತಾಡ್ತೀನಿ ಇವರ ಮಾತುಗಳು ಮತ್ತೆ ಇವರಲ್ಲಿರುವಂತಹ ಪ್ರಾಡಕ್ಟ್ಸ್ ಗಳನ್ನ ನೋಡಿದಾಗ ನನಗೆ ಇಲ್ಲ ಇದನ್ನ ಜನಕ್ಕೆ ತಲುಪಿಸಲೇಬೇಕು ಅಂತ ಹೇಳಿ ಒಂದು ವಿಡಿಯೋ ಅದು ನಾವು ಒಂದು ಕಾಡಿನ ಮಧ್ಯ ಮುಂಭಾಗದಲ್ಲಿ ನಿಂತುಕೊಂಡು ಮಾಡಿರುವಂತದ್ದು ಅದರಲ್ಲಿ ಮುಖ್ಯವಾಗಿ ಜನಕ್ಕೆ ರೀಚ್ ಆಗಿದ್ದು ನೀವು ಕೊಡುವಂತಹ ಶುಗರ್ ಶುಗರ್ ಡಯಾಬಿಟಿಕ್ ರಿವರ್ಸೆಬಲ್ ಅನ್ನೋ ಒಂದು ಕಾನ್ಸೆಪ್ಟ್ ಎಸ್ 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 ತುಂಬಾ ಅದಕ್ಕೊಂದು ಡ್ರಾಪ್ಸ್ ಅನ್ನ ಕೊಡ್ತೀರಾ ಅದು ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ತೋರಿಸಿದ್ವಿ ಅದು ಸಿಕ್ಕಾಪಟ್ಟೆ ಜನರಿಗೆ ಯೂಸ್ಫುಲ್ ಆಯ್ತು ರೀಚ್ ಕೂಡ ಆಯ್ತು ನನಗೂ ಪರ್ಸನಲ್ ಆಗಿ ತುಂಬಾ ಜನ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರು ಹಾಗೆ ನಿಮ್ ಬಗ್ಗೆನೆ ನಾನು ಜನ ಬಳಸಿದ್ರು ಅದನ್ನ ಬಳಸಿ ರಿಸಲ್ಟ್ ಹೇಳಿದ್ರು ದೊಡ್ಡ ದೊಡ್ಡ ವಿ ಐ ಗಳಿಂದ ನಮಗೆ ಕಾಂಟ್ಯಾಕ್ಟ್ ಆದ್ರದ್ರಿಂದ ಆ ಒಂದು ಟ್ರಿಪಲ್ ಸೆನ್ಸಸ್ ನಿಂದ ಸೊ ನಮಗೆ ಅದು ರಿಸಲ್ಟ್ ಬಂದಿರೋದೇ ದೊಡ್ಡ ಖುಷಿ ರೀಚ್ ಆಗಿದೆ ಅನ್ನೋದು ಖುಷಿಗಿಂತ ಜಾಸ್ತಿ ಅಷ್ಟೊಂದ್ ಜನ ಅದ್ರಿಂದ ಹುಷಾರಾದ್ರು ಕ್ಯೂರ್ ಆದ್ರು ಅನ್ನೋದೇ ನಮಗೆ ಇಲ್ಲಿಗೆ ಎರಡು ತಿಂಗಳು ಆಗ್ತಾ ಬಂತು ಹೌದು ಎರಡು ತಿಂಗಳಲ್ಲಿ ತುಂಬಾ ಜನ ಕ್ಯೂರ್ ಆದ್ರದ್ರಿಂದ ಖಂಡಿತ ಒಂದು ಸಂಸ್ಥೆಯ ಚಿತ್ರಣವೇ ಬದಲಾಯಿತು ಅಂತ ಹೇಳ್ಬಹುದು ನೋಡಿ ನಮ್ಮ ಹಿಂಭಾಗದಲ್ಲಿ ಟಿವಿ ಇಲ್ಲಿ ಒಂದು ಪ್ರೋಗ್ರಾಮ್ ಬರ್ತಿದೆ ಅದು ಹೆಗ್ಗದ್ದೆ ಸ್ಟುಡಿಯೋನೇ ಬರ್ತಾ ಇದೆ ಅಂದ್ರೆ ಏನು ಇಲ್ಲಿ ಬಂದವರಿಗೆಲ್ಲ ನೋಡೋದಕ್ಕೆ ಹಾಕಿರ್ತೀರ ಸರ್ ರಾಣೆಬೆನೂರಲ್ಲಿ ಯಾವದೇ ಮೂಲೆಯಲ್ಲಿ ಹೋದ್ರು ಹೆಗ್ಗದ್ದೆ ಚಾನಲ್ ಹೆಗ್ಗದ್ದೆ ಸ್ಟುಡಿಯೋ ಹೆಗ್ಗದ್ದೆ ಅಂತ ಹೆಸರು ಕಾಣುತ್ತೆ ನಿಮ್ಗೆ ಹೌದು ಯಾಕಂದ್ರೆ ಜನ ಬಂದು ನೋಡ್ರಿ ಈಗ ಒಂದು ಸಂಸ್ಥೆ ಒಂದು ಸ್ಟುಡಿಯೋ ಮಾಡಿದ್ರು ಒಂದು ಒಳ್ಳೆ ಕೆಲಸ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗತ್ತೆ ಅಂತ ನಾನ್ ನಿಮಗೆ ಸ್ವಲ್ಪ ಚೂರ್ ಹೇಳಿ ಇವಾಗ ಯಾರೋ ಒಬ್ರು ಬೆಂಗಳೂರಿಂದ ಬರ್ತಾರೆ ರಾಣೆಬೆನೂರಿಗೆ ಬರ್ತಾರೆ ಬಸ್ ಸ್ಟಾಂಡ್ ಅಲ್ಲಿ ಇಳಿತಾರೆ ಹೌದು ಇಳಿದ ತಕ್ಷಣ ಹೊಟ್ಟೆ ಹಸಿವಾಗಿರುತ್ತೆ ಟಿಫನ್ ಸೆಂಟರ್ಗೆ ಹೋಗ್ತಾರೆ ಒಬ್ಬ ಬಡವನ ಹೋಟೆಲ್ ಅಲ್ಲಿ ವ್ಯಾಪಾರ ಆಗುತ್ತೆ ಅಲ್ಲಿಂದ ಅವರು ಆಟೋ ಹತ್ತಾರೆ ಆಟೋ ಹತ್ತಿ ಆಟೋದಿಂದ ಅಡ್ರೆಸ್ ಕೇಳಿ ಇಲ್ಲಿಗೆ ಬರ್ತಾರೆ ಒಬ್ಬ ಆಟೋದ ಹೊಟ್ಟೆ ತುಂಬುತ್ತೆ ಸೊ ಆಟೋದಲ್ಲಿ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಬಂದ್ ನಮ್ಮಲ್ಲಿ ಏನೋ ವ್ಯವಹಾರ ವ್ಯವಹಾರ ಮಾಡ್ತಾರೆ ಅಥವಾ ಏನೋ ಒಂದು ಪ್ರಾಡಕ್ಟ್ಸ್ ತಗೊಳ್ತಾರೆ ಸೊ ಅವ್ರಿಗೆ ಮನಸ್ಸಿಗೆ ಹಗುರ ಆಗೋಷ್ಟು ನಮ್ ಜೊತೆ ಮಾತಾಡ್ತಾರೆ ಸೊ ಅವ್ರಿಗೆ ಎಷ್ಟೇ ಪ್ರಶ್ನೆಗಳಿದ್ರು ಅದಕ್ಕೆ ನಾವು ಉತ್ತರ ಕೊಡ್ತೀವಿ ಸಮಾಧಾನದಲ್ಲಿ ಒಂದು ನೀವು ನಂಬಲ್ಲ ಒಂದೊಂದು ಪೇಶೆಂಟ್ ಎರಡ್ ತಾಸು ನಮ್ಮಲ್ಲಿ ಮಾತಾಡ್ತಾರೆ ಓಕೆ ಈ ಬೇರೆಯವರು ವೇಟ್ ಮಾಡ್ತಾ ಇರ್ತಾರೆ ಆದ್ರೂ ಕೂಡ ಜೊತೆ ಮಾತಾಡ್ತೀವಿ ಅವ್ರ ಜೊತೆ ಮಾತಾಡಿದ ಮೇಲೆ ವ್ಯವಹಾರ ಮಾಡೋದ್ರಿಂದ ಇಲ್ಲಿ ಒಂದು ಇಪ್ಪತ್ತೈದು ಜನ ಎಂಪ್ಲಾಯಿಸ್ ಕ್ರಿಯೇಟ್ ಆದ್ರು ಆದ್ರೂ ಈ ಎಲ್ಲದಕ್ಕೂ ಮೂಲ ಕಾರಣ ಏನಂದ್ರೆ ಹೆಗ್ಗದ್ದೆ ಸಾರ್ಥಕತೆ ಇದು ಸಾರ್ಥಕ ಮನೋಭಾವ ಇದು ಸೊ ರಾಣಿಬೆನ್ನೂರಿಗೆ ನಾನು ಬಂದಾಗ ನಮಗೆ ಇಲ್ಲಿ ಸಾಕಷ್ಟು ಜನ ಏನ್ ಪರಿಚಯ ಇರಲಿಲ್ಲ ಒಂದು ಈ ಒಂದು ಪರಿಸರವನ್ನು ತೋರಿಸಬೇಕು ರಾಣಿಬೆನ್ನೂರನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದಿತ್ತು ಅದು ಕೂಡ ನಿಮ್ ನೆಲೆಯಿಂದ ಆಯ್ತು ಅಂತ ಹೇಳೋಕೆ ಇಷ್ಟ ಆಗತ್ತೆ ಸರ್ ಈ ಈ ಕಚೇರಿ ಈಗ ಹೆಂಗಿದ್ರು ಎಷ್ಟು ಜನ ಇದ್ರು ಮೊದಲು ಈಗ ಎಷ್ಟು ಜನ ಆಗಿದೆ ಸರ್ ಮೊದಲು ನಾವು ಐದು ಜನ ಕೆಲಸ ಮಾಡ್ತಾ ಇದ್ರು ನಾಲ್ಕು ಜನ ಐದ್ ಜನ ಕೆಲಸ ಮಾಡ್ತಾ ಇದ್ರು ಇವಾಗ ಇಪ್ಪತ್ತೈದು ಜನ ಒಂದು ವಿಡಿಯೋ ಇಂದ ಕೆಲಸ ಸಿಕ್ತು ಅಂತ ಹೇಳ್ಬಹುದು ಆಮೇಲೆ ಎಕ್ಸಾಕ್ಟ್ ಸ್ಪಾಟ್ ಹೇಳಿ ಸರ್ ಯಾಕಂದ್ರೆ ನಮ್ ವಿಡಿಯೋನ ನೋಡಿದವ್ರು ಕೆಲವೊಬ್ರು ಹೋದ್ರು ಕೆಲವೊಬ್ರು ಶಿವಮೊಗ್ಗ ಕಡೆ ಹೋದ್ರು ಅಲ್ಲೆಲ್ಲ ಹೋಗಿ ಫೋನ್ ಮಾಡಿದಾರಂತೆ ಸರ್ ಬರುತ್ತೆ ಅಂತ ನಮಗೆ ದಯವಿಟ್ಟು ನಾನು ಎಲ್ರಿಗೂ ಹೇಳೋದು ಈ ವಿಡಿಯೋನ ಅಷ್ಟೇ ಕಂಪ್ಲೀಟ್ ಆಗಿ ನೋಡಿ ಹೌದು ನೋಡಬಾರ್ದು ನಂಬರ್ ಇರುತ್ತೆ ಅದಕ್ಕೆ ಕಾಲ್ ಮಾಡಿ ಲೊಕೇಶನ್ ಬೇಕಾದ್ರೂ ತಗೊಳ್ಳಿ ಇಲ್ಲಿ ಅದಕ್ಕೋಸ್ಕರ ವರ್ಕ್ ಮಾಡೋಕೆ ಒಂದಿಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ ಅವ್ರನ್ನು ಕೂಡ ನಾನು ಪರಿಚಯ ಮಾಡ್ತೀನಿ ಎಕ್ಸಾಕ್ಟ್ ನೀವೇ ಹೇಳ್ಬಿಡಿ ಸರ್ ಯಾವ ಲೊಕೇಶನ್ ಹೆಂಗ್ ಹೇಳ್ಕೊಂಡು ಹೆಂಗ್ ಬರ್ಬೇಕು ತುಂಬಾ ಈಜಿ ಸರ್ ಇಡೀ ಕರ್ನಾಟಕದಲ್ಲಿ ಮಧ್ಯ ಭಾಗ ಅಂದ್ರೆ ರಾಣಿಬೆನ್ನೂರು ಉತ್ತರ ಕರ್ನಾಟಕಕ್ಕೆ ಹೆದ್ ಭಾಗ ಅಂದ್ರೆ ಮೂಲ ದ್ವಾರ ಉತ್ತರ ಕರ್ನಾಟಕ ಸ್ಟಾರ್ಟ್ ಆಗೋ ದಕ್ಷಿಣದಿಂದ ಬರೋರ್ಗೆ ರಾಣಿಬೆನ್ನೂರೇ ಮೂಲ ದ್ವಾರ ಹೌದು ರಾಣೆಬೆನ್ನೂರು ವಿಶೇಷತೆ ಬಗ್ಗೆ ನಾನು ತುಂಬಾ ಹೇಳಿದೀನಿ ನಿಮಗೆ ಆಲ್ರೆಡಿ ಬಟ್ ಒಂದು ವಿಚಾರ ಹೇಳ್ಬೇಕು ಅಂತಂದ್ರೆ ಯಾವದೇ ಒಂದು ಭಾಗಕ್ಕೆ ಹೋಗ್ಬೇಕು ಒಂದರಿಂದ ಒಂದಕ್ಕೆ ಅಂದ್ರೆ ರಾಣೆಬೆನೂರು ಮೇನ್ ಎಂಟ್ರೆನ್ಸ್ ಒಂಥರ ಅದ್ ಯಾವ್ದೋ ಸಮುದ್ರ ದಾರಿ ಇದೆ ಅಂತ ಕೇಳಿದ್ವಿ ನಾವು ಸೊ ಅಲ್ಲಿ ನೋಡ್ರಿ ಹಡಗು ಮಧ್ಯದಲ್ಲಿ ಹೋದ್ರೆ ಅಲ್ಲಿ ಎಲ್ಲಾ ಆರ್ಮಿ ಬೇಸ್ ಗಳು ಅಲ್ಲಿ ನೆಲೆ ಹಾಕಿದವಂತ ಸೊ ಆ ರೀತಿ ಒಂದು ರಾಣೆಬೆನ್ನೂರು ನಮ್ದು ತುಂಬಾ ಈಸಿ ಇಲ್ಲಿ ಬರೋದು ಅಲ್ವಾ ಮೇಲ್ಗಡೆ ಹೌದು ಮೇನ್ ಸಿಟಿ ಇದು ಈ ಒಳಗಡೆ ಬರೋದಕ್ಕೆ ಒಳಗಡೆ ಏನಂದ್ರೆ ಸರ್ ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ಬಸ್ ಸ್ಟ್ಯಾಂಡ್ ಇಂದ ಗೌರಿಶಂಕರ್ ನಗರ ಅಂದ್ಬಿಟ್ರೆ ಅಥವಾ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ ಹೋಗೋ ರೋಡ್ ಅಂದ್ರೆ ಸೀದಾ ನಿಮಗೆ ಯಾರಾದ್ರೂ ತೋರಿಸ್ತಾರೆ ಒಂದು ಮುನ್ನೂರ್ ನಾನೂರು ಮೀಟರ್ ವಾಕೇಬಲ್ ಡಿಸ್ಟೆನ್ಸ್ ವಾಕೇಬಲ್ ಅಲ್ಲಿ ನೀವು ಕೆಲವೊಂದು ಬ್ಯಾನರ್ ಬ್ಯಾನರ್ ಗಳು ಕೂಡ ಹಾಕಿದೀವಿ ಅದಾದ್ಮೇಲೆ ಎಷ್ಟೊಂದ್ ಜನ ಈಗ ಹೆಂಗಾಗಿದೆ ಅಂತಂದ್ರೆ ಯಾರಾದ್ರೂ ಬಂದು ಅಡ್ರೆಸ್ ಅನ್ನಕ್ಕಿಂತ ಮುಂಚೆನೆ ಅಲ್ಲಿ ಬರುತ್ತೆ ಹೋಗ್ರಿ ಅನ್ನೋ ಲೆವೆಲ್ ಗೆ ಜನ ಆಗ್ಬಿಟ್ಟಿದ್ದಾರೆ ಇಲ್ಲಿ ಕಾರನ್ನ ತಗೊಂಡ್ ಬರ್ಬೇಕಾದ್ರೆ ಒಂದ್ ಇಬ್ರು ಮಾರ್ಗ ಮಧ್ಯದಲ್ಲಿ ಮಾತಾಡ್ಸಿದ್ರು ನೀವ್ ರಾಣಿ ಬನ್ನೂರ್ ಬಂದಿದ್ದೀರಾ ಇಲ್ಲಿ ಏನ್ ಮಾಡ್ತಿದ್ದೀರಾ ಅಂತ ಕೇಳಿದ್ರು ಕಾರ್ ನಿಮ್ಮ ನಿಮ್ಮ ಶಾಪ್ ಎದುರುಗಡೆ ಪಾರ್ಕ್ ಮಾಡುವಾಗ್ಲೂ ಕೂಡ ಒಬ್ರು ಒಬ್ರು ಬಂದು ನಿಮ್ಮ ಮಾತಾಡ್ಸ್ಕೊಂಡು ಹೋದ್ರು ಈಗ ಇವರ ಕಂಪ್ಲೀಟ್ ಆಫೀಸ್ ಅನ್ನ ಒಂದ್ಸಲ ತೋರ್ಸೋಣ ಸರ್ ಇದು ರಿಸೆಪ್ಷನ್ ಸರ್ ಇದು ಓಕೆ ಸೊ ರಿಸೆಪ್ಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈಗ ಯಾರೇ ಬಂದ್ರು ಒಂದು ಕ್ಯೂ ಪ್ರಕಾರ ನಾವು ಅವ್ರನ್ನ ಇದನ್ನ ಮಾಡೋದು ಫಸ್ಟ್ ಅವರು ಎಂಟ್ರಿ ಮಾಡಿಸ್ತಾರೆ ಅವ್ರ ಹೆಸರು ಅವರಿಗೆ ಆಗಿರುವಂತ ಸಮಸ್ಯೆ ಅವ್ರಿಗೆ ಯಾವ ಪ್ರಾಡಕ್ಟ್ ಬೇಕು ಬಂದಿರ್ತಾರೆ ಎಲ್ಲ ಇನ್ಫಾರ್ಮೇಶನ್ ಇಲ್ಲಿ ಏನ್ ಮಾಡ್ತಾರೆ ಅಂತ ತಗೊಳ್ತಾರೆ ಅವರು ತಗೊಂಡ್ಮೇಲೆ ಮೇಲೆ ಅವ್ರನ್ನ ನಾವು ಆ ಚೇರ್ಗಳಲ್ಲಿ ಕೂರಿಸ್ತೀವಿ ಅಂದ್ರೆ ಉದಾಹರಣೆಗೆ ಡೆಮೋ ತಗೊಳಕ್ ಬಂದಿರ್ತಾರೆ ಮಷೀನ್ಸ್ ಗಳ ಡೆಮೋ ನೋಡ್ತಾರು ಆರಾಮಾಗಿ ಡೆಮೋ ಇಲ್ಲಿ ಕೂತ್ಕೊಂಡು ಕೂತ್ಕೊಂಡು ಇವರೇ ತೋರಿಸ್ತಾರೆ ಅದಕ್ಕೆ ಎಕ್ಸ್ಪರ್ಟ್ಸ್ ಇರ್ತಾರೆ ನಮ್ಮಲ್ಲಿ ಥೆರಪಿ ಎಕ್ಸ್ಪರ್ಟ್ಸ್ ಅಂತ ಇರ್ತಾರೆ ಅವರು ಮಷೀನ್ ಡೆಮೋ ತೋರಿಸ್ತಾರೆ ಫ್ರೀ ಆಗಿರುತ್ತೆ ಸರ್ ಒಂದ್ ರೂಪಾಯಿ ಚಾರ್ಜ್ ಮಾಡಲ್ಲ ಆ ಮಷಿನ್ ದಮ್ ತಗೊಂಡ್ಮೇಲೆ ನನ್ ಜೊತೆ ಮಾತಾಡ್ಬೇಕು ಅಂತಂದ್ರೆ ನನ್ನ ಟೈಮ್ ಏನಾದ್ರು ಇದ್ರು ಅಂದ್ರೆ ವೇಟ್ ಮಾಡಿ ನನ್ ಜೊತೆಗೆ ಮಾತಾಡ್ತಾರೆ ಓಕೆ ಅದು ನನ್ನ ಈ ಮೆಷಿನ್ ಏನಂದ್ರೆ ಲೆಗ್ ಮಸಾಜರ್ ಅಂತ ಹೇಳ್ ಯಾವ್ ಕುತ್ಕೊಳ್ಳಿ ಸರ್ ಗೊತ್ತಾಗುತ್ತೆ ನಿಮಗೆ ಸರ್ ಇವಾಗ ನೀವು ನಿಂತ್ಕೊಂಡು ಕುತ್ಕೊಂಡು ಕೆಲಸ ಮಾಡ್ತಾ ಇರ್ತೀರ ಸ್ವಲ್ಪ ಮುಂದ್ಕಿಡಿ ನೀವು ಉದ್ದ ಇರೋದ್ರಿಂದ ಓಕೆ ಇವಾಗ ನೋಡಿ ಸರ್ ಸಿಂಪಲ್ ಈ ಮಷಿನ್ ಕೆಲಸ ಏನು ಅಂತಂದ್ರೆ ಎಲ್ಲದಕ್ಕೂ ಮೂಲ ನಮ್ಮ ಕಾಲ್ಗಳು ಯಾಕೆ ಅಂತಂದ್ರೆ ನೋಡ್ರಿ ಕ್ಯೂ ಪಂಚರ್ ಅಂತ ಹೇಳ್ತೀವಿ ಕಾಲ್ಗಳಿಗೆ ಪಂಚ್ ಆಗ್ಬೇಕು ಮತ್ತೆ ತುಂಬಾ ಸ್ಟ್ರೆಸ್ ಆಗುತ್ತೆ ಕಾಲ್ಗಳಿಗೆ ನೋವುಗಳು ಬರ್ತವೆ ನೋಡ್ರಿ ಆನ್ ಮಾಡ್ತೀನಿ ನಾನು ಮಂತ್ರಿ ಮಾಲ್ ಅಲ್ಲಿ ಬೇರೆ ಬೇರೆ ಮಾಲ್ ಗಳಲ್ಲಿ ಕೆಲವೊಂದು ಮಿಷಿನ್ಗಳು ಮಸಾಜ್ ಆಗೋದನ್ನ ನೋಡಿದ್ದೆ ಇಲ್ಲಿ ಏನಿದೆ ಅಂದ್ರೆ ಸರ್ ಫುಟ್ ಮಸಾಜ್ ಓಕೆ ಅದಾದ್ಮೇಲೆ ಹೀಟ್ ಮಸಾಜ್ ಕೂಡ ಇದರಿಂದ ಏನು ಬೆನಿಫಿಟ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಸರ್ ಇದರಿಂದ ಬೆನಿಫಿಟ್ಸ್ ಅಂದ್ರೆ ಮೊದಲನೇ ರಿಲ್ಯಾಕ್ಸೇಷನ್ ಓಕೆ ಓಕೆ ಸೂಪರ್ ಸೂಪರ್ ಇಲ್ಲೂ ಕೂಡ ಆಗುತ್ತೆ ನೋಡಿ ಇಲ್ಲಿ ಯಸ್ ಸೊ ಇದನ್ನ ಎಷ್ಟು ನಿಮಿಷ ತಗೋಬೇಕು ಟೆನ್ ಮಿನಿಟ್ಸ್ ಸರ್ ಅದು ತಾನೇ ಕ್ಲೋಸ್ ಆಗುತ್ತೆ ಮಿನಿಟ್ಸ್ ಸೊ ಈ ಮೆಷಿನ್ ಬಗ್ಗೆ ಈ ಮೆಷಿನ್ ಅನ್ನು ತೋರಿಸಿದೀವಿ ತೋರಿಸಿದೀವಿ ಎಕ್ಸ್ಟ್ರಾ ಸರ್ ನೀವು ನಂಬಲ್ಲ ನಿಮ್ ವಿಡಿಯೋ ನೋಡಿ ಒಂದು ನೂರ ಜನ ಪ್ಯಾರಲಿಸ್ಟಿಸ್ಟಿಸ್ಟಿಸ್ಟಿಸ್ಟಿಸ್ಟ್ ಸ್ಟ್ರೋಕ್ ಆಗಿ ಕೈ ಸೊಟ್ಟಾಗಿರ್ತಾವಲ್ಲ ಸ್ಟ್ರೇಟ್ ಆಗಿ ಆರಾಮಡ್ತಾ ಇದಾರೆ ಇದೇ ನಿಮ್ಮ ವಿಡಿಯೋ ಸಕ್ಸಸ್ ಈ ಮಷಿನ್ ಮುಖಾಂತರ ಸ್ಟ್ರೋಕ್ ಆಗಿರೋರು ಆರಾಮಾಗಿದ್ದಾರೆ ಈ ಮೆಷಿನ್ ಬೇಕು ಅಂದ್ರು ಅಥವಾ ಇದು ಯಾವ್ದೇ ಮೆಷಿನರಿ ಬೇಕು ಅಂತ ಹೇಳಿದ್ರು ಅಥವಾ ಮುಂದೆ ನಾವು ಈ ವಿಡಿಯೋದಲ್ಲಿ ತೋರಿಸುವಂತ ಪ್ರಾಡಕ್ಟ್ ಗಳು ಬೇಕು ಅಂದ್ರು ಇವರನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಇಲ್ಲಿ ರಿಸೆಪ್ಷನ್ ಎಷ್ಟ್ ಇದಾರೆ ಅವ್ರ ಹತ್ರ ಒಂದ್ ಒಂದ್ ಎಕ್ಸ್ಪೀರಿಯನ್ಸ್ ಕೇಳೋಣ ಹೆಂಗ್ ಯಾರೇ ಬಂದ್ರು ಇವರೇ ಅಟೆಂಡ್ ಮಾಡೋದು ಹೆಂಗಿತ್ತು ಮೇಡಂ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಮ್ಮ ವಿಡಿಯೋ ಔಟ್ ಆದ್ಮೇಲೆ ನೀವ್ ಎಷ್ಟು ಬಿಸಿ ಆದ್ರಿ ಓಕೆ ಖುಷಿ ಇದೆಯಾ ಖುಷಿ ಓಕೆ ರಾಣಿಬೆನ್ನೂರಲ್ಲಿ ಒಂದು ಎಸ್ ವಿ ಪಿ ಎಲ್ ಅನ್ನುವಂತ ಸಂಸ್ಥೆ ಇವತ್ತು ತುಂಬಾ ಫೇಮಸ್ ಆಗಿದೆ ರಾಣಿ ಅಂತ ಅಷ್ಟೇ ಅಲ್ಲ ಕರ್ನಾಟಕ ಇರಬಹುದು ನನಗೆ ಗೊತ್ತಿರೋಂಗೆ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಅಮೆರಿಕಾ ಇಂದ ಎಲ್ಲ ನಮ್ಮಲ್ಲಿಗೆ ಬಂದಿದ್ದಾರೆ ಸೊ ನಮಗೆ ಕಷ್ಟ ಕೆಲವೊಂದಿಷ್ಟು ಟ್ರಾನ್ಸ್ಪೋರ್ಟ್ ಮಾಡಕ ಆಗಲ್ಲ ಏನಂದ್ರೆ ಈ ಏರ್‌ಪೋರ್ಟ್ ಪ್ರಾಬ್ಲಮ್ ಗಳು ಎಲ್ಲಾ ಇರುತ್ತೆ ಅಲ್ಲಿಲ್ಲ ಫಾರಿನ್ ಕಲ್ಸ ತುಂಬಾ ಕಷ್ಟ ಬಟ್ ಆದ್ರೆ ಇಲ್ಲೇ ಬಂದು ನನಗೆ ಗೊತ್ತಿರೋ ಹಾಗೆ ಒಂದು ಇಪ್ಪತ್ ಪೇಷಂಟ್ ಮೇಲೆ ಇಲ್ಲೇ ಬಂದು ಉಳ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳತಾ ಇದ್ದಾರೆ ಇನ್ನೊಬ್ಬರು ಕೇಳ್ದೆ ಒಬ್ಬರು ಕ್ರಿಕೆಟರ್ ಕೂಡ ಇಲ್ಲಿಗೆ ಬಂದಿದ್ರು ಹೌದು ಹೌದು ಸರ್ ಕ್ರಿಕೆಟರ್ ಅವರು ಹೇಳಂಗಿಲ್ಲ ಸರ್ ಬಟ್ ನಿಮಗ್ ತೋರಿಸಿದೀನಿ ನಾನು ಅವ್ರನ್ನ ಅವ್ರು ಬಂದು ಇಲ್ಲಿ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ಇಲ್ಲಿಗೆ ಬಂದು ಟ್ರೀಟ್ಮೆಂಟ್ ತಗೊಂಡು ಮ್ಯಾಗ್ನೆಟಿಕ್ ಬೆಡ್ ತಗೊಂಡು ಅದ್ರ ಎಕ್ಸ್ಪೀರಿಯನ್ಸ್ ಹೇಳಿ ನನಗೆ ಜರ್ಸಿ ಗಿಫ್ಟ್ ಕೊಟ್ಟು ಹೋಗಿದ್ದಾರೆ ಜರ್ಸಿ ಬೆಲೆ ಎಂಟು ಎಂಟು ಸಾವಿರ ಒಂಬತ್ತು ಸಾವಿರ ಇದೆ ಸರ್ ಅದು ಆ ಜರ್ಸಿನ ಇವ್ರಿಗೆ ಕೊಟ್ಟು ಹೋಗಿದಾರಂತೆ ನೋಡಿ ಎಷ್ಟು ನಮ್ಮಲ್ಲಿ ಅವ್ರು ತಗೊಂಡಿರೋ ಪ್ರಾಡಕ್ಟ್ ಕಿಂತ ಜಾಸ್ತಿ ಅದು ಜರ್ಸಿ ಬೆಲೆ ಇದೆ ಮತ್ತೆ ಅವ್ರು ನಮಗೆ ಎಲ್ಲ ಫ್ರೀ ಆಗಿ ತಗೊಂಡಿಲ್ಲ ದುಡ್ಡು ಕೊಟ್ಟು ಆಮೇಲೆ ಅವ್ರು ಕೊನೆಯವರೆಗೂ ನಮ್ಗೆ ಏನಂತಂದ್ರೆ ಆಶ್ಚರ್ಯ ಅವ್ರು ಬಂದಿದಾರ ಜೂಡ್ಕೊಳ್ತಾ ಇದೀವಿ ನಾವು ಆತರ ಎಲ್ಲ ಆಗಿರೋದುಂಟು ಹೆಂಗೆ ಫೋನ್ ಕಾಲ್ಗಳು ಹೆಂಗ್ ಬರುತ್ತೆ ನಿಮ್ಗೆ ತುಂಬಾ ಬಿಸಿ ಆಗಿ ಬರುತ್ತಾ ಯಾಕೆ ಕೇಳ್ತಿದಿನಿ ಅಂದ್ರೆ ಕೆಲವೊಂದ್ಸಲ ಫೋನ್ ಎತ್ತಲ್ಲ ಸರ್ ಅವರು ಅಂತ ಹೇಳಿ ಸುಮಾರು ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಮೇಲೆ ಮಾಡಿದ್ರು ನಾನು ಅದಕ್ಕೆ ಹೇಳಿದ್ದೆ ಒಂದಿಷ್ಟು ದಿನ ವೆಯ್ಟ್ ಮಾಡಿ ಮಾಡಿ ಅವರು ಬಿಸಿ ಇದ್ದಾರೆ ಅಂತ ಹೇಳಿ ನಿಮ್ಗೆ ಹೆಂಗೆ ಮೇಡಮ್ ಯಾವ ಥರ ಇತ್ತು ಸಿಕ್ಕಾಪಟ್ಟೆ ಫೋನ್ ಕಾಲ್ ಬರೋದಾ ಒಂದು ಫೋನ್ ನಂಬರ್ಗೆ ಒಂದು ಸಾವಿರಕ್ಕಿಂತ ಜಾಸ್ತಿ ಫೋನ್ ಬರುತ್ತೆ ಓಕೆ ಓಕೆ ಕೆಲವೊಂದು ಸಲ ವಾಪಸ್ ಮಾಡ್ತೀರಾ ನೀವು ಕಾಲ್ಗಳನ್ನು ಮಾಡ್ತೀರಾ ಮಾಡ್ತೀರಾ ಓಕೆ ನೀವೇ ನಿಮಗೆ ನಿಮ್ಗೆಲ್ಲಾ ಈಗ ಈ ಈ ಸಂಸ್ಥೆ ಇತ್ತೀಚೆಗೆ ಈಗ ನೀವೆಲ್ಲರೂ ಜಾಯ್ನ್ ಆಗಿದ್ದಲ್ವಾ ಸೊ ನಮ್ ವಿಡಿಯೋ ಬಂದ್ಮೇಲೆ ನೀವು ಜಾಯಿನ್ ಆಗಿದ್ದು ನಿಮ್ಗೆ ಗೊತ್ತಿತ್ತಾ ಹಿಂಗ ಈ ತರನು ಒಂದ್ ಆಗತ್ತೆ ಈ ತರ ಬದಲಾವಣೆಗಳಾಗತ್ತೆ ಅಂತ ಖುಷಿ ಇದೆ ನಿಮ್ಗೆ ಒಳ್ಳೆ ಸ್ಯಾಲ್ರಿ ಸಿಕ್ತಿದ್ಯಾ ಒಂದ್ ಲೈಫ್ ಸಿಕ್ತಾ ಓಕೆ ಒಂದು ಜೀವನ ಸಿಕ್ಕಿದೆ ನಮಗೆ ಇದಕ್ಕಿಂತ ದೊಡ್ಡ ತೃಪ್ತಿ ಬೇರೆ ಮುಂಚೆ ಏನ್ ಮಾಡ್ತಿದ್ರಿ ನೀವು ಕೆಲಸನಾ ಇಂಟರ್ವ್ಯೂ ಹಾ ಇಂಟರ್ವ್ಯೂ ಕೊಟ್ಟು ಜಾಯಿನ್ ಆಗಿರೋದು ಡೈರೆಕ್ಟ್ ಫಸ್ಟ್ ಟೈಮ್ ಇಲ್ಲೇ ಎಕ್ಸ್‌ಪೀರಿಯನ್ಸ್ ಓಕೆ ಸೋ ನೋ ಎಕ್ಸ್‌ಪೀರಿಯನ್ಸ್ ಆಗಿ ಸೂಪರ್ ಇಲ್ಲಿ ಒಳಗಡೆ ಏನಿದೆ ಸರ್ ಓ ತೋರಿಸ್ತೀನಿ ಸರ್ ಈ ಮ machine ಒಂದು ನೋಡಿ ನೀವು ನೋಡಿದ್ರಿ ಈ ಮ machine ಈ ಮ ಕೂಡ ನಾವು ತೋರಿಸಿದ್ವಿ ಅಂದೆ ಸೋ ಅದನ್ನೂ ಕೂಡ ಕೆಲವರು ಪರ್ಚೇಸ್ ಮಾಡಿದ್ದಾರೆ ಸರ್ ಮಾಡಿದಾರೆ ಸರ್ ಮಾಡಿದಾರೆ ಎಸ್ ಇಲ್ಲಿ ಬಂದ್ರೆ ಓಹ್ ಇಲ್ಲಿ ನಾಲ್ಕು ಜನ ಇದಾರೆ ನಾಲ್ಕು ಜನ ಎಲ್ಲ ಟೆಲಿಕಾಲಿಂಗ್ ಸರ್ ಇದು ಓಕೆ ಕಾಲ್ಸ್ ಮಾಡ್ತಾ ಇರ್ತಾರ ಹೆಂಗೆ ಸರ್ ಈಗ ನಿಮ್ದು ಫೋನ್ ನಂಬರ್ ಯಾವ ರೀತಿ ಈಗ ಒಂದ್ ನಂಬರ್ ಅನ್ನ ನಾವು ಡಿಸ್ಪ್ಲೇ ಮಾಡಿರ್ತೀವಿ ಸೊ ಯಾವ ರೀತಿ ಇಷ್ಟೊಂದ್ ಜನ ಹೆಂಗ್ ಮಾತಾಡ್ತಾರ ಅಂತ ನಿಮ್ ಪ್ರಶ್ನೆ ಹೌದು ಅಂದ್ರೆ ಸರ್ ಹೆಂಗಂದ್ರೆ ಇವ್ರ ಏನಿದಾರಲ್ಲ ಸರ್ ಇಲ್ಲಿ ನಮ್ಮಲ್ಲಿ ಫೋನ್ ಕಾಲ್ ರಿಸೀವ್ ಮಾಡೋದು ಒಂದು ಹದಿನೈದು ಪ್ಲಸ್ ಮೆಂಬರ್ಸ್ ಬರೀ ಟೆಲಿಕಾಲಿಂಗ್ ಆಗಿ ಮಾಡ್ತಾರೆ ಕೆಲಸ ಸೊ ಅವ್ರಿಗೆ ಏನಾಗುತ್ತೆ ಅಂದ್ರೆ ನಾವು ಒಂದು ಸಿಸ್ಟಮ್ ಅಳವಡಿಸ್ಕೊಂಡಿದೀವಿ ಟೆಕ್ನಾಲಜಿ ಅಳವಡಿಸ್ಕೊಂಡಿದೀವಿ ಒಂದು ಆ ಟೆಕ್ನಾಲಜಿ ಮುಖಾಂತರ ಒಂದ್ ಫೋನ್ ಕಾಲ್ ಹದಿನೈದು ಜನರಿಗೆ ಫಾರ್ವರ್ಡ್ ಆಗ್ತಾ ಹೋಗುತ್ತೆ ಯಾರು ರಿಸೀವ್ ಮಾಡ್ತಾರೆ ಆ ಫೋನ್ ಕಾಲ್ ಮುಗೀತು ನೆಕ್ಸ್ಟ್ ಬರೋ ಫೋನ್ ಕಾಲ್ ಹೋಗುತ್ತೆ ಒಂದ್ ದಿನಕ್ಕೆ ಈಕ್ವಲ್ ಆಗಿ ಎಲ್ಲರಿಗೂ ಫೋನ್ ಕಾಲ್ ಶೇರ್ ಆಗುತ್ತೆ ಉದಾಹರಣೆಗೆ ಒಂದು ಐದೈದನೂರ್ ಫೋನ್ ಕಾಲ್ ಒಬ್ಬೊಬ್ರಿಗೆ ಬಂತು ಎಲ್ಲರಿಗೂ ಐದೈದನೂರ್ ಬರುತ್ತೆ ನೂರ್ನೂರ್ ಬಂತು ಎಲ್ಲರಿಗೂ ನೂರ್ನೂರ್ ಬರುತ್ತೆ ಎಷ್ಟು ಮಿಸ್ ಕಾಲ್ ಆಗುತ್ತೆ ಅಷ್ಟ್ರದ್ದು ಮಿಸ್ ಕಾಲ್ ಅಷ್ಟೇ ಆಗುತ್ತೆ ಸೊ ಒಂದು ಫೋನ್ ಕಾಲ್ ನಾವು ಮಿಸ್ ಮಾಡಲ್ಲ ಸರ್ ಅದು ಆಗಿನೂ ಐದೂವರೆ ಸಾವಿರ ಫೋನ್ ಕಾಲ್ ಒಂದ್ ದಿನಕ್ಕೆ ಮಿಸ್ ಕಾಲ್ ಆಗಿ ಉಳಿತು ಹೌದಾ ನೋಡಿ ಈಗ ನಮ್ ವೀಕ್ಷಕರಿಗೆ ಗೊತ್ತಾಗಿರ್ಬೋದು ಯಾಕೆ ಮಣಿಕಂಠ ಅವರು ಫೋನ್ ಅನ್ನ ರಿಸೀವ್ ಮಾಡಿಲ್ಲ ಅಂತ ಹೇಳಿ ಸೊ ನೋಡಿ ಇಷ್ಟು ಜನ ಇದ್ದರೂ ಕೂಡ ಅವರಿಗೆ ಇಷ್ಟು ಸಾವಿರಾರು ಫೋನ್ ಬರೋದ್ರಿಂದ ಯಾಕಂದ್ರೆ ಪ್ರಪಂಚದಲ್ಲಿ ಡಿಸೀಸ್ ಇರುವವರ ಸಂಖ್ಯೆ ಬಹಳನೆ ಇದೆ ಪ್ರತಿಯೊಬ್ಬರಿಗೂ ಕಾಯಿಲೆ ಇದೆ ಅದರಲ್ಲೂ ನಾವು ಕೊಟ್ಟಿರುವಂತಹ ಶುಗರ್ ವಿಚಾರವಾಗಿ ಒಂದು ಮಾಹಿತಿ ಇದೆಯಲ್ಲ ಅದು ಸಿಕ್ಕಾಪಟ್ಟೆ ಜನರಿಗೆ ತುಂಬಾ ರೀಚ್ ಆಗಿದೆ ಸರ್ ಶುಗರ್ದು ರೀಚ್ ಆಗಿದೆ ಎಲ್ಲ ವಿಡಿಯೋಗಳು ನಿಮ್ ಹೆಗ್ಗದ್ದೇ ಚಾನಲ್ ಮಾಡ್ತಾ ಇರೋ ಕೆಲಸಕ್ಕೆ ಮಾತ್ರ ಯಾರು ಫಿದಾ ಇಲ್ಲೋ ನಾನ್ ಮಾತ್ರ ಫಿದಾ ಯಾಕಂದ್ರೆ ತುಂಬಾ ಜನ ಬಂದ್ ಇಲ್ಲಿ ಹೇಳಿ ನೀವು ಹೇಳಿರೋ ಯಾವ್ದೋ ಒಂದು ದೇವಸ್ಥಾನಕ್ ಹೋಗಿ ಪರಿಹಾರ ಸಿಕ್ಕಿರುತ್ತೆ ಅವ್ರಿಗೆ ನೀವ್ ಹೇಳಿರೋ ಯಾವ್ದೋ ಒಂದು ಡಾಕ್ಟರ್ ಹತ್ರ ಹೋಗಿ ವ್ಯಾಯಾಮ ಕಲ್ತು ಪರಿಹಾರ ಸಿಕ್ಕಿರುತ್ತೆ ನನ್ನ ಹತ್ರ ಬಂದ್ ಪ್ರಾಡಕ್ಟ್ ತಗೊಂಡ್ ಪರಿಹಾರ ಸಿಗುತ್ತೆ ಇದು ಎಲ್ಲದಕ್ಕಿಂತ ಮಾಡೋ ಅಲ್ಲಿ ಒಂದಿಷ್ಟು ಪ್ರಾಡಕ್ಟ್ ಗಳು ನನ್ ಇವೆಲ್ಲ ಅಗ್ರಿಕಲ್ಚರ್ ಗೆ ಸಂಬಂಧಪಟ್ಟ ಸರ್ ಅಂದ್ರೆ ಇವಾಗ ಬದಲಾಗ್ತಿರೋ ಜೀವನ ಶೈಲಿಯಲ್ಲಿ ಎಲ್ಲರೂ ಕೆಮಿಕಲೈಸ್ ಆಗಿದ್ದಾರೆ ಸರ್ ಇವಾಗ ಉದಾಹರಣೆಗೆ ನೀವು ಯಾವ್ದೇ ಒಂದು ಪ್ರಾಡಕ್ಟ್ ತಗೊಳ್ರಿ ನಾನ್ ನಿಮಗೆ ಉದಾಹರಣೆ ಕೊಡ್ತೀನಿ ಒಂದು ಭತ್ತ ನಿಮಗ್ ಗೊತ್ತಿದೆ ಅಲ್ವಾ ಅಕ್ಕಿ ಇದು ಮಾಡೋದು ಸೊ ಆ ಭತ್ತಕ್ಕೆ ಏನು ಕೆಮಿಕಲ್ ಸ್ಪ್ರೇ ಮಾಡ್ತಾರಲ್ಲ ಅದ್ರಲ್ಲಿರೋ ಹಾವುಗಳು ಇರ್ತಾವಲ್ಲ ವಿಷಸರ್ಪ ಅಂತ ಹೇಳ್ತೀವಿ ಆ ವಿಷ ಸರ್ಪಗಳು ಸಾಯುವಂತ ಕೆಮಿಕಲ್ ಅನ್ನ ಭತ್ತ ಸ್ಪ್ರೇ ಮಾಡ್ತಾರೆ ರೈತರು ಅಷ್ಟು ಕೆಮಿಕಲ್ ಅನ್ನ ಬಳಸ್ತಾ ಇದಾರೆ ಗೆ ಅದನ್ನ ರೆವಲ್ಯೂಷನ್ ಅಲ್ಲಿ ಚೇಂಜ್ ಮಾಡ್ಲಿಕ್ಕೋಸ್ಕರ ನಮ್ಮ ಸಂಸ್ಥೆ ಅಗ್ರಿಕಲ್ಚರ್ ಅಲ್ಲಿ ಕೆಲವೊಂದಿಷ್ಟು ಪ್ರೊಡಕ್ಟ್ ನ ಲಾಂಚ್ ಮಾಡಿದೆ ಭೂಮಿಯ ಒಂದು ಫರ್ಟಿಲಿಟಿ ಅನ್ನ ಚೆನ್ನಾಗಿ ಮಾಡ್ಲಿಕ್ಕೆ ಆಮೇಲೆ ರಾಸಾಯನಿಕ ಒಂದು ಅಂದ್ರೆ ರಾಸಾಯನಿಕ ಮುಕ್ತ ಅಭಿಯಾನ ಅಂತ ನಮ್ಮ ಬೋರ್ಡ್ ಅಲ್ಲಿ ನೀವು ನೋಡಿರಬಹುದು ಇಂಟೆನ್ಶನ್ ಇರೋದೇ ಏನಂತಂದ್ರೆ ನಾಟ್ ಓನ್ಲಿ ಅಲೋಪತಿ ಎಲ್ಲದರಲ್ಲೂ ಕೂಡ ರಾಸಾಯನಿಕ ಮುಕ್ತ ಭಾರತ ಸೃಷ್ಟಿ ಮಾಡ್ಲಿಕ್ಕಾಗಿ ಮಾತ್ರ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾರೋ ಎಸ್ ಖಂಡಿತ ಈ ಅಗ್ರಿಕಲ್ಚರ್ ಬಗ್ಗೆನೆ ಒಂದ್ ಸ್ಪೆಷಲ್ ವಿಡಿಯೋ ಮಾಡಿ ಅದನ್ನೇ ಸಪರೇಟ್ ಆಗಿ ಕೊಡೋಣ ಸಪರೇಟ್ ಇವತ್ತು ಟೂರ್ ಆಗಿರೋದ್ರಿಂದ ಅದೊಂದು ಪ್ರಾಡಕ್ಟ್ ಇದೆ ಅನ್ನೋದು ತೋರಿಸಿದೀವಿ ಅದ್ರ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿಯನ್ನ ನಿಮಗೆ ಮುಂದಿನ ಎಪಿಸೋಡ್ಗಳಲ್ಲಿ ಹೆಗ್ಗದ್ದೆ ಸ್ಟುಡಿಯೋದಲ್ಲೇ ನಾವು ಕೊಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಫಾಲೋ ಮಾಡ್ತಾ ಇರಿ ಸರ್ ಬನ್ನಿ ನಿಮ್ಮ ಒಂದು ಕೂಡ ಹೋಗೋಣ ಸರ್ ಇಲ್ಲಿ ಏನಂತಂದ್ರೆ ಬಂದಿರ್ತಕ್ಕಂಥವ್ರ ಜೊತೆಗೆ ಸಂಭಾಷಣೆ ಮಾಡ್ತಕ್ಕಂಥದ್ದು ಇಲ್ಲ ಓಕೆ ಇಲ್ಲೇನೋ ಇದೆ ಇದೇ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ ಸರ್ ಇದು ಮ್ಯೂಸಿಕ್ ಥೆರಪಿ ಅಂತ ಹೇಳ್ತೀವಿ ಓಕೆ ವಾವ್ ನೀವು ಬರ್ಸ್ರಿ ನಾನು ಇಲ್ಲಿ ಬರ್ಸ್ದಾಗ ನೀವಿಲ್ಲಿ ಬರ್ಸ್ಬೇಕು ಇಲ್ಲಿ ಬರ್ಸ್ದಾಗ ನೀವಿಲ್ಲಿ ಬರ್ಸ್ಬೇಕು ಓಕೆ ಇದನ್ನ ಏನಂದ್ರೆ ಸರ್ ಇವಾಗ ಹಿಂದಿನ ಕಾಲದಿಂದ ಸಂಗೀತ ಚಿಕಿತ್ಸೆ ಅಂತ ಒಂದು ತುಂಬಾ ದೊಡ್ಡ ಒಂದು ಟ್ರೀಟ್ಮೆಂಟ್ ಸರ್ ಇದು ಕೇಳಿದ್ರೆ ನೀವು ಹಾಡ್ ಹೇಳಿ ಮಳೆ ಬರೆಸ್ತಾ ಇದ್ರು ಹಾಡ್ ಹೇಳಿ ಕಾಯಿಲೆ ವಾಸಿ ಮಾಡ್ತಾ ಇದ್ರು ಸೊ ಆ ತರದ್ರಲ್ಲಿ ಮ್ಯೂಸಿಕಲ್ ಥೆರಪಿ ಅಂತ ಇದು ಇದ್ರ ಬಗ್ಗೆ ಇದನ್ನು ಕೂಡ ನನ್ನ ಒಂದು ಫೇವ್ರೇಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ನನ್ನ ಜೊತೆಗೆ ಎಲ್ಲ ನಾನು ಇಟ್ಕೊಂಡಿರ್ತೀನಿ ಇವಾಗ ನನ್ನ ಕಾರಲ್ಲಿ ಕೂಡ ಒಂದಿರುತ್ತೆ ಇದು ತುಂಬಾ ಚೆನ್ನಾಗಿದೆ ಎಲ್ಲಿಂದ ತೊಂದ್ರೆ ನೀವು ಸರ್ ಇದು ಎಲ್ಲಾ ಕಡೆ ಸಿಗುತ್ತೆ ಆನ್ಲೈನ್ ಎಲ್ಲ ಸಿಗುತ್ತೆ ನಮ್ಮಲ್ಲಿ ಇದು ಸಿಗುತ್ತೆ ಹೌದು ಸರ್ ಅಂದ್ರೆ ಏನಂದ್ರೆ ಮೆಡಿಟೇಷನ್ ಮಾಡ್ಲಿಕ್ಕೋಸ್ಕರ ಪ್ರತಿದಿನ ಬೆಳಗ್ಗೆ ಏನಂದ್ರೆ ಧ್ಯಾನ ಮಾಡೋದು ಕಂಪಲ್ಸರಿ ಮೆಡಿಟೇಷನ್ ಬೆಸ್ಟ್ ಮೆಡಿಸನ್ ಅಂತ ಹೇಳ್ತಿರ ಸೊ ಬೆಳಿಗ್ಗೆ ಧ್ಯಾನ ಮಾಡೋವಾಗ ಏನಾದ್ರೂ ಒಂದು ಅವ್ರಿಗೆ ಮ್ಯೂಸಿಕ್ ಬೇಕು ಅಂದ್ರೆ ಮನುಷ್ಯ ಏನಂತಂದ್ರೆ ಚೇಂಜ್ ಆಗಲ್ಲ ಈಗ ನೋಡ್ರಿ ಮಾವಿನಕಾಯಿ ಉದ್ರಬೇಕಂದ್ರೆ ಮಂತ್ರ ಹೇಳಲೇಬೇಕು ಬೇಕ ಒಂದು ಸಿಸ್ಟಮ್ ಬಂದ್ಬಿಟ್ಟಿದ್ದಾರೆ ಸೊ ಜಸ್ಟ್ ಬೆಳಿಗ್ಗೆ ಏನಂತಂದ್ರೆ ಒನ್ ಆರ್ ಟೂ ಮಿನಿಟ್ ಇದರಲ್ಲಿ ನಾವು ಮ್ಯೂಸಿಕ್ ಎದುಗಡೆ ಕುತ್ಕೊಂಡ್ಬಿಟ್ರೆ ಓಂಕಾರ ಮನೆ ತುಂಬಾ ಹೋಗುತ್ತೆ ಯಾವುದೇ ಒಂದು ಕೆಟ್ಟ ನೆಗೆಟಿವಿಟಿ ಇದ್ರೂ ಕೂಡ ಅದು ಕನ್ವರ್ಟ್ ಆಗುತ್ತೆ ಇವರು ಏನ್ ಮಾಡ್ತಾರೆ ಇಲ್ಲಿ ಸರ್ ಇವ್ರು ನಮ್ಮ ಸಂಸ್ಥೆ ಮ್ಯಾನೇಜರ್ ಇವರು ಸೊ ವಾಟ್ಸ್ಆಪ್ ನ ಹ್ಯಾಂಡಲ್ ಮಾಡ್ತಾ ಇದಾರೆ ನೀವು ನೋಡ್ಬೋದು ಈ ಕಡೆಯಿಂದ ಬಂದು ಹಲೋ ಸರ್ ನಿಮ್ಮ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡಿದೆ ಅಂತ ಸಂದೀಪ್ ಶೆಟ್ಟಿ ಅವ್ರ ಹೆಗ್ಗದೇ ಸ್ಟುಡಿಯೋದಲ್ಲಿ ನೋಡಿದೀನಿ ಅಂತ ಹಾಕಿದ್ದಾರೆ ಅದಾದ್ಮೇಲೆ ರಿಪೋರ್ಟ್ಸ್ ಕೂಡ ಕಳಿಸಿದ್ದಾರೆ ರಿಪೋರ್ಟ್ ಇದು ಅವ್ರದ್ದು ಇದನ್ನ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆಗಿರೋ ರಿಪೋರ್ಟ್ ಏನ್ ಮಾಡ್ತೀವಿ ಅಂದ್ರೆ ಓಪನ್ ಮಾಡ್ಬಿಟ್ಟು ಸ್ಟಡಿ ಮಾಡ್ತೀವಿ ಓಕೆ ಏನಿದೆ ಏನಿಲ್ಲ ಅಂತಂದೇಳಿ ರಿಪೋರ್ಟ್ ನ ಸ್ಟಡಿ ಮಾಡಿ ಅದಾದ್ಮೇಲೆ ಇವ್ರಿಗೆ ಬೇಕಾಗಿರೋ ಮೆಡಿಸಿನ್ ಅನ್ನ ಹೇಳ್ತೀವಿ ಅವರಿಗೆ ಇದು ಮಸಾಜ್ ಮಾಡೋ ಮಷಿನ್ ಸರ್ ಇದು ಇದು ಜಿ ಫಿಫ್ಟೀನ್ ಅಂತ ಇದು ಕೂಡ ಮಷಿನ್ ಇದು ಎಲ್ಲಾ ತರದ ಮೆಷಿನ್ ಫಾರ್ಟಿ ಫೈವ್ ಡಿಫರೆಂಟ್ ಡಿಫರೆಂಟ್ ಮಷಿನ್ಸ್ ಅವೈಲೇಬಲ್ ಓಕೆ ಓಕೆ ಎಲ್ಲವೂ ನಿಮ್ಮಲ್ಲಿ ಸಿಗುತ್ತೆ ಯಾವುದೇ ಒಂದು ಫೋನ್ ಕೂಡ ಅದು ಮ್ಯಾಗ್ನೆಟಿಕ್ ಇಂದು ನಿಮಗೆ ಹೇಳಿದ್ನಲ್ಲ ಸರ್ ಸೊ ನಮ್ ಸಂಸ್ಥೆ ಮ್ಯಾಗ್ನೆಟ್ ಯಾವ ರೀತಿ ಇದೆ ಅಂತ ಹೇಳಿ ಸೊ ನಾ ಮ್ಯಾಗ್ನೆಟಿಕ್ ಬೆಡ್ ಬಗ್ಗೆ ಡೆಮೋ ತೋರಿಸಿದ್ವಲ್ಲ ಸರ್ ತುಂಬಾ ವೈರಲ್ ಆಗ್ಬಿಟ್ಟಿದೆ ಅದು ಬಂದ್ ಹೇಳ್ತಾರೆ ಸರ್ ನಾನು ರನ್ನಿಂಗ್ ರೇಸ್ ಮಾಡ್ತಾ ಇದೀನಿ ನನಗೆ ನೀವು ಇದು ಒಂದು ಮ್ಯಾಗ್ನೆಟಿಕ್ ಬೆಡ್ ಇಂದ ಬೆಲ್ಟ್ ತರ ಸೊ ಒಂದು ಸೆಲೆಬ್ರೇಟ್ ಮಾಡ್ತಾ ಇದಾರೆ ಆ ಒಂದು ಡೆಮೋನ ಡೆಮೋದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ನಾವಿಲ್ಲಿ ಇನ್ಫಾರ್ಮೇಶನ್ ಕೊಡ್ತೀವಿ ಅವರಿಗೆ ಇಲ್ಲಿ ನೋಡ್ರಿ ಶ್ರೀ ವಿಜಯ್ ಜ್ಯೋತಿ ವಿಕ್ರಮಿತ ಪ್ರೈವೇಟ್ ಲಿಮಿಟೆಡ್ ಅಂತ ನಮ್ಮ ಸಂಸ್ಥೆ ಹೆಸರು ಬಯೋ ಮ್ಯಾಗ್ನೆಟಿಕ್ ಬೆಡ್ ನಮ್ಮ ಆರೋಗ್ಯ ಸರಿಯಾಗಿರಬೇಕಾದ್ರೆ ಐದು ಮುಖ್ಯ ಅಂಶಗಳು ನಾವು ಗಮನಿಸಬೇಕು ಅಂದ್ರೆ ಪಂಚ ತತ್ವಗಳಿಂದ ನಮ್ಮ ಮನುಷ್ಯ ಸೃಷ್ಟಿಯಾಗಿರ್ತಕ್ಕಂಥದ್ದು ಕಾಂತಿಯ ಶಕ್ತಿ ಭೂಮಿಯ ಕಾಂತಿ ಶಕ್ತಿ ನಾವು ನೋಡ್ರಿ ಅರ್ಥ್ ಪವರ್ ಅಂತ ಹೇಳ್ತೀವಲ್ಲ ಆಹಾರ ಗಾಳಿ ಬೆಳಕು ನೀರು ಮೊದಲನೇದು ಬರೋದೇ ಭೂಮಿಯ ಕಾಂತಿ ಶಕ್ತಿ ಬಟ್ ಅದನ್ನ ತಗೊಳ್ತಾನೆ ಇಲ್ಲ ಯಾಕೆಂದ್ರೆ ಫ್ಲೋರ್ ಮೇಲ್ ಫ್ಲೋರ್ ಕಟ್ಸ್ಕೊಳ್ತಾ ಇದೀವಿ ನೋಡ್ರಿ ಇತ್ತೀಚೆಗೆ ಭೂಮಿಯ ಸಂಪರ್ಕ ಕಳೆದುಕೊಂಡು ನಾವು ಮಹಡಿಗಳಲ್ಲಿ ಮಲಗುತ್ತಿದ್ದೇವೆ ಹೌದಾ ಕಾಂತೀಯ ಶಕ್ತಿ ಕೊರತೆಯಿಂದ ಸರಿಯಾಗಿ ರಕ್ತ ಪರಿಚಲನೆ ಆಗದೆ ನೂರಾರು ರೋಗಗಳಿಗೆ ಬಲಿಯಾಗುತ್ತಿದ್ದೇವೆ ಅವುಗಳಿಂದ ಮುಕ್ತಿ ಹೊಂದುವುದಕ್ಕೆ ಒಂದು ಜೈವಿಕ ಉಪಾಯ ಓಕೆ ಆಸ್ಪತ್ರೆಗೆ ಪದೇ ಪದೇ ಹಣ ಹಾಕುವುದು ಇಲ್ಲ ಬ್ಲಡ್ ಇಲ್ಲ ಬೆಡ್ ಖರೀದಿಸುವುದು ಆಯ್ಕೆ ನಿಮ್ಮ ಸೊ ಈ ರೀತಿ ಇನ್ಫಾರ್ಮೇಶನ್ ಇರುತ್ತೆ ಸರ್ ಇಷ್ಟು ಕಾಯಿಲೆಗಳಿಗೆ ಇದು ಕೆಲಸ ಮಾಡುತ್ತೆ ನಿಶಕ್ತಿ ದೃಷ್ಟಿದೋಷ ನಿದ್ರಾಹೀನತೆ ಮೂಲವ್ಯಾಧಿ ತಲೆನೋವು ಕ್ಯಾನ್ಸರ್ ಗೊರಕೆ ಸಮಸ್ಯೆ ವೆರಿಕೋಸ್ ವೆನ್ಸ್ ನಿಮಗೆ ಅವತ್ತು ನಾನು ಹೇಳಿದ್ದೆ ಸೊ ಸಂಧಿವಾತ ಸೊ ನೋಡ್ರಿ ರೆಮಿಟೈಡ್ ಆರ್ಥೈಟಿಸ್ ಅಂತ ಹೇಳಿ ತುಂಬಾ ತುಂಬಾ ಜನ ಬಳಲ್ತಾ ಇದಾರೆ ಅದ್ರಿಂದ ಅದಕ್ಕೂ ಕೂಡ ಇದು ಕೆಲಸ ಮಾಡುತ್ತೆ ಅದಾದ್ಮೇಲೆ ಇದು ಋತು ಚಕ್ರದ ಸಮಸ್ಯೆಗಳಿಗೆ ಕೆಲಸ ಮಾಡುತ್ತೆ ಕೊಬ್ಬು ಶರೀರದಲ್ಲಿ ಇದ್ರೆ ಅದಕ್ಕೆ ಕೆಲಸ ಮಾಡುತ್ತೆ ಇದು ಪಾರ್ಶ್ವವಾಯು ಅಂದ್ರೆ ಪ್ಯಾರಾಲಿಸ್ ಸ್ಟ್ರೋಕ್ ಆಗಿದ್ದಕ್ಕೆ ಇದು ಕೆಲಸ ಮಾಡುತ್ತೆ ಸೋರಿಯಾಸಿಸ್ ಗೆ ಕೆಲಸ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಅಲ್ವಾ ಸರ್ ಎಲ್ಲದಕ್ಕಿಂತ ಮುಖ್ಯ ವಿಚಾರದಲ್ಲಿ ಇದು ಕೆಲಸ ಮಾಡುತ್ತೆ ಕೆಲಸ ಮಾಡುತ್ತೆ ಮ್ಯಾಗ್ನೆಟ್ ಬೆಡ್ ಹೌದು ಸರ್ ಇದೆಲ್ಲ ಮುಂಚೆ ನ್ಯಾಚುರಲ್ ಆಗಿ ಸಿಗ್ತಾ ಇತ್ತು ಸಗಣಿ ಕಸ ಹೊಡೆದ್ ಅದ್ರ ಮೇಲೆ ಮಲ್ಕೊಳ್ತಿದ್ವಿ ಈಗೆಲ್ಲ ಏನಂದ್ರೆ ನಾವು ಅಟ್ಟದ ಮೇಲೆ ಕಟ್ತಾ ಇದೀವಿ ಮನೆನ ಎಸ್ 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 ಎಲ್ಲರಿಗೂ ಕೂಡ ಇದು ಮುಂದಿನ ದಿನಗಳಲ್ಲಿ ಬೇಕಾಗೆ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ನೀವೇನಂತೀರಾ ಹಂಡ್ರೆಡ್ ಪರ್ಸೆಂಟ್ ಸರ್ ಎಲ್ಲರೂ ಕೂಡ ಒಂದು ಮನೇಲಿರೋ ಟೈಲ್ಸ್ ತೆಗೆದು ನೆಲಕ್ಕೇನೆ ಸಗಣಿ ಕಸ ಹೊಡೋದು ಅದ್ರ ಮೇಲೆ ಚಾಪೆ ಹಾಸ್ಕೊಂಡು ಮಕ್ಕೊಳ್ರಿ ಇಲ್ಲ ನಮ್ ಮ್ಯಾಗ್ನೆಟಿಕ್ ಬೆಡ್ ಖರೀದಿ ಮಾಡ್ರಿ ಎರಡೇ ಇರೋದು ದಾರಿ ಖಂಡಿತ ಇನ್ನು ಇದೆ ಅಲ್ಲ ಹಾ ಇದೆ ಸರ್ ಇದು ದೇವರ ಮನೆನಾ ಸರಿ ದೇವರ ಮನೆ ಓಕೆ ಲಕ್ಷ್ಮಿ ಸರಸ್ವತಿ ಓಕೆ ಗಣಪತಿಯನ್ನು ನಾವು ಆರಾಧನೆ ಮಾಡ್ತೀವಿ ಸೊ ಇಲ್ಲಿಗೆ ಬರೋದಾದ್ರೆ ಇಲ್ಲಿ ಒಂದು ರೂಮ್ ಇದೆ ಓಕೆ ಇಲ್ಲೂ ಇದಾರಲ್ಲ ಸೂಪರ್ ಇಲ್ಲೇ ನೋಡಿ ಡಿಸ್ಕಶನ್ ಆಗ್ತಾ ಇದೆ ಹಾಯ್ ಸರ್ ಸರ್ ಇಲ್ಲಿ ವರ್ಕ್ ನಡೀತಾ ಇದೆ ಸೊ ಇವರು ಡೈರೆಕ್ಟರ್ ಸರ್ ನಮ್ಮ ಕಂಪ್ನಿ ಡೈರೆಕ್ಟರ್ ಸೊ ಇವರು ಕೂಡ ನಮ್ಮ ಕಂಪ್ನಿಯ ಬೋರ್ಡ್ ಡೈರೆಕ್ಟರ್ ಸರ್ ಪ್ರಶಾಂತ್ ಅಂತ ಸೊ ಇವರು ಹೌದಾ ಓಹ್ ಸೂಪರ್ ಥ್ಯಾಂಕ್ ಯು ಇವರು ಡಿಸ್ಪ್ಯಾಚ್ ಡಿಪಾರ್ಟ್ಮೆಂಟ್ ಹೌದು 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 ಬಟ್ ನಾನು ನೋಡಿಲ್ಲ ನಾನ್ ನೋಡಿದೀನಿ ಸರ್ ಬಟ್ ಅಷ್ಟು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ನೀವೇ ನೋಡಿ ಹಾಸ್ಟೆಲ್ ಅಲ್ಲೇ ಇವರು ಇದ್ರಂತೆ ಅಷ್ಟಾಗಿ ಗೊತ್ತಿಲ್ಲ ನೀವು ಬಂಡಕರಸ್ ಕಾಲೇಜು ನಾವು ಬ್ಯಾರೀಸ್ ಕಾಲೇಜು ಡಿಫರೆನ್ಸ್ ಹಾಸ್ಟೆಲ್ ಹೋಗಿ ಥ್ಯಾಂಕ್ ಯು ಸರ್ ಸೊ ಇವರು ಡಿಸ್ಪ್ಯಾಚ್ ಡಿಪಾರ್ಟ್ಮೆಂಟ್ ಹೆಡ್ ಸರ್ ಇವರು ಇವರು ಸಂತೀಶ್ ಸಂತೋಷ್ ಅಂತ ಇವರು ಎಲ್ಲದನ್ನು ಮ್ಯಾನೇಜ್ ಮಾಡ್ತಾರೆ ಸರ್ ಈಗ ನಿಮ್ಮತ್ರ ತುಂಬಾ ಪ್ರಾಡಕ್ಟ್ ಗಳು ಕಾಣಿಸ್ತಿದೆ ಹೊರಗಡೆ ಒಂದಿಷ್ಟು ಕಾಣಿಸ್ತು ನಮಗೆ ಒಳಗಡೆ ನೀವೇನೋ ಅಗ್ರಿಕಲ್ಚರ್ ಹೇಳಿದ್ರಿ ಬಟ್ ಹೆಲ್ತ್ ವಿಚಾರವಾಗಿ ನಾ ಕೇಳ್ತಾ ಇದ್ದೀನಿ ಇಷ್ಟೆಲ್ಲ ಪ್ರಾಡಕ್ಟ್ ಗಳು ಇದೆಯಲ್ಲ ಸರ್ ಈಗ ಯಾವ ವಿಚಾರಕ್ಕೆ ನಿಮ್ಮ ಹತ್ರ ಏನೆಲ್ಲ ಪ್ರಾಡಕ್ಟ್ ಗಳು ಸಿಗುತ್ತೆ ಯಾವ್ದೆಲ್ಲ ಸಿಗೋದಿಲ್ಲ ಅಂತ ಏನಾದ್ರು ಇದೆಯಾ ನಮ್ಮಲ್ಲಿ ಎಲ್ಲ ವಿಚಾರಕ್ಕೂ ಗಳು ಇದೆಯಾ ಇಲ್ಲ ಸರ್ ಎಲ್ಲ ವಿಚಾರಕ್ಕೂ ಸಾಧ್ಯನೇ ಇಲ್ಲ ಕೆಲವೊಂದಕ್ಕೆ ನಮ್ಮಲ್ಲಿ ಕೂಡ ಸಿಗಲ್ಲ ಸಿಗಲ್ಲ ಅನ್ನೋದನ್ನ ನಾವು ಡೈರೆಕ್ಟ್ ಆಗಿ ಅವ್ರಿಗೆ ಹೇಳ್ತೀವಿ ಉದಾಹರಣೆ ಎಲುಬು ಕಟ್ಟಾದ್ರೆ ಸರ್ ನಾನಲ್ಲ ಯಾವುದೇ ಆಯುರ್ವೇದ ಪಂಡಿತನು ಕೂಡ ಅವ್ರನ್ನ ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ರಿಪೇರಿ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಒಂದು ಸಿಸ್ಟಮೇ ಬೇರೆ ಇದೆ ಕಟ್ ಹಾಕ್ಸೋದು ಅಂತ ಹೇಳ್ತಾರೆ ಅಥವಾ ಆಪರೇಷನ್ ಅಂತ ಹೇಳ್ತಾರೆ ಸೊ ಆ ರೀತಿ ಹೋಗ್ಬಹುದು ಎರಡನೇ ಒಂದ್ ಇನ್ನೊಂದು ನರ ತಳಕ್ ನರ ಇರುತ್ತೆ ಮೇಲೆ ಇನ್ನೊಂದ್ ನರ ಬಂದ್ ಬಿತ್ತು ಅಂತಂದ್ರೆ ನಾವು ತಳಕ್ ಅಂತ ಹೇಳ್ತೀವಿ ನರ ಮೇಲೆ ಅದಕ್ಕೂ ನಮ್ಮಲ್ಲಿ ಟ್ರೀಟ್ಮೆಂಟ್ ಇಲ್ಲ ಇಲ್ಲ ಅನ್ನೋದನ್ನ ಡೈರೆಕ್ಟ್ ಆಗಿ ಇಲ್ಲ ಅಂತ ಹೇಳ್ತೀವಿ ಸುಮ್ನೆ ನಾವು ಬಂದಿದಾರೆ ಕೊಡೋಣ ಆತರ ಇಲ್ಲ ಸರ್ ಇದು ಸತ್ಯ ಮಾತ್ರ ಒಪ್ಕೊಳ್ಳೋದು ಶುದ್ಧವಾಗಿ ಕೆಲಸ ಮಾಡೋದು ಸೊ ಇಲ್ಲಿಗೆ ಯಾವ್ದೆಲ್ಲ ಮೆಡಿಸಿನ್ ಗಳು ಸಿಗುತ್ತೆ ಬ್ರೀಫ್ ಆಗಿ ಕೇಳ್ತಾ ಇದೀನಿ ಯಾಕಂದ್ರೆ ಈ ವಿಡಿಯೋ ತುಂಬಾ ಲೆಂತಿ ಆಗ್ಬಹುದು ಜನಗಳಿಗೆ ಆದ್ರೆ ಕೆಲವೊಂದು ವಿಚಾರಗಳನ್ನ ನಾವು ಹೇಳಲೇಬೇಕಾಗುತ್ತೆ ಒಂದು ಈಗ ನಾವು ಶುಗರ್ದು ಇದೆ ನಿಮ್ಮ ಹತ್ರ ಫೈಲ್ಸಿಗೆ ಇದೆಲ್ಲ ಲಾಸ್ಟ್ ಟೈಮ್ ತೋರಿಸಿದ್ವಿ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಎಪಿಸೋಡ್ ಅನ್ನ ಮಾಡಿದ್ವಿ ಸೊ ಆದ್ರೆ ನೀವೇ ಒಂದು ಎಕ್ಸಾಕ್ಟ್ ಆಗಿ ಹಂಗೆ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ ಸರ್ ನಾ ಹೇಳ್ತೀನಿ ಸರ್ ಇವು ಫುಡ್ ಪ್ಯಾಚ್ ಅಂತ ಹೇಳಿ ಸೊ ಅಂದ್ರೆ ಡಿಟಾಕ್ಸಿಫಿಕೇಶನ್ ರಿಮೂವ್ ಮಾಡ್ಲಿಕ್ಕೋಸ್ಕರ ಇದ್ರದ್ದು ನಾ ನಿಮಗೆ ಲೈವ್ ಡೆಮೋ ತೋರಿಸ್ತೀನಿ ಅವಾಗ ನಿಮ್ಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ ಸೊ ಇವೆಲ್ಲ ಏನಂದ್ರೆ ಟ್ಯಾಬ್ಲೆಟ್ ಸರ್ ಇವು ಅಂದ್ರೆ ಹನ್ನೆರಡು ನೂರು ರೂಪಾಯಿ ರೇಂಜಲ್ಲಿ ಟ್ಯಾಬ್ಲೆಟ್ಸ್ ಗಳು ಅಂದ್ರೆ ಅರವತ್ತು ದಿನದ ಟ್ಯಾಬ್ಲೆಟ್ಸ್ ಗಳು ಇರ್ತವೆ ನಮ್ಮಲ್ಲಿ ಸೊ ನೋಡ್ರಿ ಇದು ಕಾಸ್ಟ್ಲಿ ಆಗಲ್ಲ ಬಟ್ ಅನ್ನೋ ಒಂದು ಉದ್ದೇಶದಿಂದ ಜನ ದುಬಾರಿ ಅಂತ ಅನ್ಕೊಳ್ತಾರೆ ಒಳಗಡೆ ನಾವು ಮಾಡ್ತೀವಿ ಒಳಗಡೆ ಒಂದು ಡ್ರಾಪ್ ಫಾರ್ಮೆಟ್ ಒಂದು ಟ್ಯಾಬ್ಲೆಟ್ ಫಾರ್ಮೆಟ್ ಒಂದು ಜ್ಯೂಸ್ ಫಾರ್ಮೆಟ್ ಒಂದು ಪೌಡರ್ ಫಾರ್ಮೆಟ್ ನಾಲ್ಕು ಫಾರ್ಮೆಟ್ ಅಲ್ಲಿ ಕೊಡ್ತೀವಿ ಇದು ಟ್ಯಾಬ್ಲೆಟ್ ಫಾರ್ಮೆಟ್ ಇದು ಡ್ರಾಪ್ ಫಾರ್ಮೆಟ್ ಸರ್ ಇದು ಅಂದ್ರೆ ಆಂಟಿ ಪೊಲ್ಯೂಷನ್ ಡ್ರಾಪ್ಸ್ ಅಂತ ಇದು ಇದು ಡ್ರಾಪ್ ಗೆ ಸಂಬಂಧಪಟ್ಟಿದ್ದು ಅಂದ್ರೆ ಇದೇ ಪ್ರಾಡಕ್ಟ್ ನಿಮ್ಗೆ ಟ್ಯಾಬ್ಲೆಟ್ ಅಲ್ಲೂ ಸಿಗುತ್ತೆ ಜ್ಯೂಸ್ ಅಲ್ಲೂ ಸಿಗುತ್ತೆ ಪೌಡರ್ ಅಲ್ಲೂ ಸಿಗುತ್ತೆ ಬಟ್ ಡ್ರಾಪ್ ಅಲ್ಲಿ ಅಂದ್ರೆ ಹೆಂಗೆ ಅಂದ್ರೆ ನೋಡ್ರಿ ಡ್ರಾಪ್ ಸಡನ್ ಆಗಿ ಒಳಗಡೆ ಹೋಗಿ ಕೆಲಸ ಮಾಡುತ್ತೆ ಅಂದ್ರೆ ಬ್ಲಡ್ ಜೊತೆಗೆ ಹೊಂದ್ಕೊಳ್ಳುತ್ತೆ ಸೊ ಟ್ಯಾಬ್ಲೆಟ್ ಆದ್ರೆ ಒಂದ್ ಎರಡ್ ಗಂಟೆ ಟೈಮ್ ತಗೊಳ್ಳುತ್ತೆ ಸೊ ಈ ರೀತಿ ಅದಾದ್ಮೇಲೆ ಆಲ್ಕಲೈನ್ ವಾಟರ್ ಬಾಟಲ್ ನಾನ್ ನಿಮಗೆ ಇದನ್ನ ತೋರಿಸಿದ್ದೆ ಕೊಟ್ಟಿದ್ದೆ ಕೂಡ ಯೂಸ್ ಮಾಡಿದಿರಿ ಸೊ ಇದು ಹೋಗ್ಲಿಕ್ಕೆ ರೆಡಿ ಆಗಿರ್ತಕ್ಕಂತ ಒಂದು ಪ್ರಾಡಕ್ಟ್ ಸರ್ ಬಾಕ್ಸ್ ಹೋಗುತ್ತಾ ಈ ರೀತಿನೇ ಬಾಕ್ಸ್ ರೆಡಿ ಆಗಿ ಡಿಸ್ಪ್ಯಾಚ್ ಆಗುತ್ತೆ ಹೋಗ್ತಾ ಇದೆ ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದೆ ಸರ್ ಅಂದ್ರೆ ಕೆಲವೊಬ್ರು ಜನ ಪ್ರಶ್ನೆ ಮಾಡ್ತಾರೆ ನಮ್ಮ ಎಂಪ್ಲಾಯ್ಸ್ ಕೇಳ್ತಾರೆ ಸರ್ ನೀವು ಕ್ಯಾಶ್ ಆನ್ ಡೆಲಿವರಿ ಮಾಡ್ರಿ ನಿಮ್ಮನ್ನ ಹೆಂಗ್ ನಂಬೋದು ನಾವು ಇರ್ತಾರೆ ಜಗತ್ತಲ್ಲಿ ಎಲ್ಲರೂ ಶುದ್ಧವಾಗೇ ಇರಲ್ಲ ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಾವೇನ್ ಮಾಡ್ತೀವಿ ಕ್ಯಾಶ್ ಕೊಟ್ರೆ ಇಲ್ಲಿಂದ ಚಿಕ್ಕಮಂಗ್ಳೂರ್ಗೆ ಹೋಗಿ ಕ್ಯಾನ್ಸಲ್ ಆಗಿ ವಾಪಸ್ ಬಂದ್ಬಿಟ್ರೆ ನಮಗೆ ದೊಡ್ಡ ಹೊಡೆತ ಸೊ ಹಂಗಾಗಿ ನಾವು ಕ್ಯಾಶ್ ಆನ್ ಡೆಲಿವರಿ ಮಾಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ವಿಡಿಯೋದಲ್ಲೆಲ್ಲ ನೋಡ್ತಾ ಇರೋದು ಈ ಈಗ್ಲೂ ಇದೆ ಮುಂದಕ್ಕೂ ಇರುತ್ತೆ ನೀವು ಬಂದ್ ನೋಡಬಹುದು ಇಲ್ಲಿ ಸೊ ನೀವು ಹೇಳದಂಗೆ ಈಗ ಒಂದು ಡ್ರಾಪ್ಸ್ ಇರುತ್ತೆ ಟ್ಯಾಬ್ಲೆಟ್ಸ್ ಇರುತ್ತೆ ಮತ್ತೆ ಪೌಡರ್ ಇರುತ್ತೆ ಜ್ಯೂಸ್ ಇರುತ್ತೆ ಯಾವ್ಯಾವ ಇರುತ್ತೆ ಅನ್ನೋದನ್ನ ಒಂದು ಗ್ಲಾನ್ಸ್ ಆಗಿ ಹೇಳಿ ಸರ್ ಸರ್ ಅಂತಂದ್ರೆ ಸರ್ ದೇಹ ಒಂದ್ ಐದು ಕೆಲಸಗಳು ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಒಂದು ಬ್ಲಡ್ ಪ್ಯೂರಿಫಿಕೇಶನ್ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಇರ್ತವೆ ಉದಾಹರಣೆಗೆ ರಕ್ತ ಶೋಧಕ ರಕ್ತ ಶೋಧಕ ಸಿರಪ್ ಅಂತ ಇದು ಬ್ಲಡ್ ನ ಪ್ಯೂರಿಫೈ ಮಾಡ್ತಕ್ಕಂಥದ್ದು ತಗೊಂಡು ಅರ್ಧ ಗಂಟೆಯಲ್ಲಿ ರಿಸಲ್ಟ್ ಗೊತ್ತಾಗತ್ತೆ ಇದು ಹೌದು ಸರ್ ಈ ಮೊಡವೆ ಆಗೋದು ನೋಡ್ರಿ ಹದಿನೆಂಟು ವರ್ಷ ಹದಿನಾರು ವರ್ಷದ ಹುಡುಗಿರಿಗೆ ಹುಡುಗುರ್ಗೆ ಹದಿನೈದರಿಂದ ಸ್ಟಾರ್ಟ್ ಆಗುತ್ತೆ ಮೊಡವೆಗಳೆಲ್ಲ ಸೊ ಆ ಮೊಡವೆ ಮುಕ್ತ ಅದನ್ನ ಆ ರೀತಿ ಎಲ್ಲಾ ಮಾಡ್ಕೊಳ್ತಾರೆ ಈ ಬಳಸೋದ್ರಿಂದ ಅವ್ರಿಗೆ ಯಾವುದೇ ಸಮಸ್ಯೆ ಮುಂದಕ್ಕೆ ಆಗಲ್ಲ ಆ ರೀತಿ ನೀವು ಥೈರಾಯ್ಡ್ ಪ್ರಾಬ್ಲಮ್ ಡೈರೆಕ್ಟ್ ನಾವು ಸೆಲ್ಯಲಾರ್ ಥೆರಪಿ ಅಂತ ಹೇಳ್ತೀವಿ ಸೆಲ್ಸ್ ಗಳಿಗೆ ಡೈರೆಕ್ಟ್ ಮೆಡಿಸಿನ್ ಕೊಡುವಂತದ್ದು ಕಿಡ್ನಿ ಕಡ್ನಿಗೆ ಸಂಬಂಧಪಟ್ಟಂಗೆ ನೋಡ್ರಿ ಕೆಡಿ ಕೇರ್ ಅಂತ ಇದೆ ಕಿಡ್ನಿಗೆ ಸಂಬಂಧಪಟ್ಟಂಗೆ ಓಕೆ ಟ್ಯಾಬ್ಲೆಟ್ ಇದು ಆಮೇಲೆ ಅಕೈ ಅಂತ ಇದ್ರ ಬಗ್ಗೆ ವಿಡಿಯೋ ಮಾಡ್ತೀವಿ ನಾವು ಲಿವರ್ ಗೆ ಸಂಬಂಧಪಟ್ಟಿದ್ದು ಒಂದಿದೆ ಲಿವರ್ ಕ್ಲೀನ್ ಮಾಡ್ಕೊಳ್ಬೇಕು ಲಿವರ್ ನೋಡ್ರಿ ಫ್ಯಾಟಿ ಲಿವರ್ ಆಗುವಂತದ್ದು ಅದಾದ್ಮೇಲೆ ಲಿವರ್ ನಾವು ಆ ತರದ್ದೆಲ್ಲ ಎಲ್ಲದಕ್ಕೂ ಕೂಡ ಇದು ಕೆಲಸ ಮಾಡುತ್ತೆ ಅಂದ್ರೆ ಇವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಆಯುರ್ವೇದಿಕ್ ಆಗಿರುತ್ತೆ ಸರ್ ಪಾಯಿಂಟ್ ಒನ್ ಪರ್ಸೆಂಟ್ ಕೂಡ ಕೆಮಿಕಲ್ ಎಲ್ಲ ಇದನ್ನ ಒಂದು ಬಾಟ್ಲ್ ಪೂರ್ತಿ ನಾನು ಕುಡಿದು ತೋರಿಸ್ತೀನಿ ನಿಮಗೆ ಓಕೆ ಆಮೇಲೆ ಈಗ ನಾನು ನಿಮಗೆ ಒಂದು ಜಸ್ಟ್ ಫಾರ್ ಇನ್ಫಾರ್ಮೇಶನ್ ನಾನು ನಿಮಗೆ ಒಂದು ಫುಲ್ ಬಾಟ್ಲ್ ಕುಡಿದ್ ಬೇಕಂದ್ರೆ ತೋರಿಸ್ತೇನೆ ಅಂದ್ರೆ ನೋಡ್ರಿ ಇದು ಆಸ್ಮ ಮಾಡಿ ಅಂತ ನನಗೆ ಇದನ್ನ ಕುಡಿಯೋದ್ರಿಂದ ಏನಾಗುತ್ತೆ ಗೊತ್ತಾ ಸರ್ ಸಿಂಪಲ್ ಸರ್ ಇದನ್ನ ಹತ್ತು ಎಮ್ ಎಲ್ ಕುಡಿದ್ರೆ ಏನಾಗುತ್ತಲ್ಲ ಹಂಡ್ರೆಡ್ ಎಮ್ ಎಲ್ ಕುಡಿದ್ರು ಕೂಡ ಅಷ್ಟೇ ಆಗೋದು ಜಾಸ್ತಿ ಏನಾಗಲ್ಲ ಓಕೆನಾ ಏನಪ್ಪಾ ಅಂದ್ರೆ ಸ್ವಲ್ಪ ಯೂರಿನ್ ಜಾಸ್ತಿ ಹೋಗಿ ಒಳಗಡೆ ಇರೋ ವಿಷ ಹೊರಗಡೆ ಹೋಗುತ್ತೆ ಬಿಟ್ರೆ ಬೇರೆ ಸೈಡ್ ಎಫೆಕ್ಟ್ ಅಂತ ಯಾವ್ದು ಇರಲ್ಲ ಯಾವ್ದು ಇರಲ್ಲ ಸೈಡ್ ಎಫೆಕ್ಟ್ ಅನ್ನೋ ಮಾತೇ ಇಲ್ಲ ಅದೇ ನೀವ್ ಯಾವುದೋ ಒಂದು ಥೈರಾಯ್ಡ್ ಗೆ ಸಂಬಂಧಪಟ್ಟ ಟ್ಯಾಬ್ಲೆಟ್ ನ ಉದಾಹರಣೆಗೆ ಅನ್ಕೊಳ್ರಿ ಈ ಹುಡುಗ ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಳ್ತಾ ಇದ್ದಾನೆ ಅಂತ ಅವ್ನ್ ಮಾತ್ರ ಒಂದ್ ಇಸ್ಕೊಂಡು ನೀವು ನುಂಗ್ ಬಿಟ್ರೆ ತಲೆ ಸುತ್ ಬಂದಿದ್ದೀರಿ ಅಥವಾ ಪಿಂಪಲ್ ಆಗೋದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ ಯಾವ್ದೋ ಒಂದ್ ಯಾರ್ದೋ ಮಾತ್ರ ಅದಕ್ಕೆ ಸೈಡ್ ಎಫೆಕ್ಟ್ ಅಂತ ಹೇಳ್ತೀವಿ ನಮ್ಮಲ್ಲಿ ಥೈರಾಯ್ಡ್ ಅಂತ ಒಂದು ಸಿರಪ್ ಇದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಇದು ಥೈರಾಯ್ಡ್ ಕೇರ್ ಸಿರಪ್ ಅಂತ ಈ ಸಿರಪ್ ಅನ್ನ ಪೂರ್ತಿಯಾಗಿ ಕುಡೀರಿ ನೀವು ಪೂರ್ತಿಯಾಗಿ ಕುಡೀರಿ ಒಂದು ಸಣ್ಣ ಸೈಡ್ ಎಫೆಕ್ಟ್ ನಿಮಗೆ ಆಯ್ತು ಅಂದ್ರೂ ಕೂಡ ನಾನ್ ನೀವು ಎಷ್ಟು ಹೇಳ್ತೀರ ಅಷ್ಟು ದಂಡ ಕಟ್ಟಲಿಕ್ಕೆ ರೆಡಿ ಓ ಮೈ ಜಸ್ಟ್ ನೂರ ಅರವತ್ತು ರೂಪಾಯಿ ಸಿಕ್ಸ್ಟಿ ರುಪೀಸ್ ಇದು ಇದಕ್ಕೆ ಸರ್ ಓ ನೋಡಿ ಎಷ್ಟೆಷ್ಟೋ ನಾವು ಸರ್ ಸರ್ ಇದು 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 ಎಷ್ಟೆಷ್ಟೋ ಸರ್ಚಿ ಅದು ಪಂಚ ತುಳಸಿ ಅಂತ ಸರ್ ಪಂಚ ತುಳಸಿ ಬಗ್ಗೆ ಆಮೇಲೆ ಹೇಳ್ತೀನಿ ಜಸ್ಟ್ ಈಗ ಇನ್ಫಾರ್ಮೇಶನ್ ಅಷ್ಟೇ ತೋರಿಸ್ತಾ ಇರೋದು ನಮ್ಮಲ್ಲಿ ತುಳಸಿಯಲ್ಲಿ ತುಂಬಾ ಟೈಪ್ಸ್ ಇದೆ ಸರ್ ಓಕೆ ಅದನ್ನ ಆಮೇಲೆ ಹೇಳ್ತೀನಿ ಸರ್ ನನಗಂತೂ ಖುಷಿ ಆಯ್ತು ಇವರ ಆಫೀಸನ್ನ ನಾವು ತೋರಿಸಬೇಕು ಅಂತಾನೆ ಇವತ್ತು ರಾಣಿಬೆನೂರಿಗೆ ಬಂದಿದ್ದು ಸೊ ಕೆಲವೊಂದು ಪ್ರಾಡಕ್ಟ್ ಗಳನ್ನ ನಾವು ತೋರಿಸೋದು ಇಂಪಾರ್ಟೆಂಟ್ ಆಗಿರಲ್ಲ ಆದ್ರೆ ಜನ ಅದನ್ನ ಹೆಂಗ್ ತಗೊಂತಾರೆ ತುಂಬಾ ಜನ ಏನ್ ಹೇಳ್ತಾರೆ ಏ ರೀ ನೀವು ಹೋಗಿ ನೋಡಿದೀರಾ ನಂಬಲ್ಲರಿ ನಾವು ನಂಬಿಲ್ಲ ಅಂದ್ರೆ ಬರ್ಲೇಬೇಡಿ ಬನ್ನಿ ಆ ನಂಬಿಕೆ ಫಸ್ಟ್ ಆರೋಗ್ಯ ಸರಿ ಆಗ್ಬೇಕು ಅಂದ್ರೆ ಒಂದ್ ನಂಬಿಕೆ ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ ಆಗಿದ್ರೆ ನಿಮ್ಮ ಆರೋಗ್ಯ ಇನ್ನೊಂದ್ ಎಲ್ಲರೂ ಎಳ್ಕೊಂಡು ಹೋಗುತ್ತೇನೋ ಬೇರೆ ಏನಕ್ಕಾದ್ರೂ ಮಾದರಿ ಆಗುತ್ತೇನೋ ಅನ್ಕೋಬಹುದಿತ್ತು ಆದ್ರೆ ಇದು ಆಯುರ್ವೇದಿಕ್ ಆದ್ರಿಂದ ಒಂದೋ ಗುಣ ಆಗ್ಬೇಕು ಒಳ್ಳೇದನ್ನೇ ಮಾಡ್ಬೇಕು ಬಿಟ್ರೆ ಕೆಟ್ಟದ್ದನ್ನು ನಾನ್ ಹೇಳ್ತೀನಿ ಸರ್ ಒಂದ್ ಮಾತ್ ನಿಮಗೆ ಈಗ ನಿಮ್ಮ ತಲೆ ಮೇಲೆ ರಾಯರ್ ಇದಾರೆ ಹೌದಾ ಅವ್ರ ಪಾದದ ಕೆಳಗಡೆ ಕುತ್ಕೊಂಡಿದೀರಿ ನೀವು ನೀವು ರಾಯರ ಪೂಜೆ ಮಾಡ್ತೀರಿ ನಿಜ ಹೌದಾದ್ರೆ ರಾಯರು ನಡೆಸ್ತಿದ್ದ ಪದ್ಧತಿಯನ್ನ ಕೂಡ ಪೂಜೆ ಮಾಡ್ಬೇಕು ಸರ್ ನಾನು ಹೇಳೋದು ಇದನ್ನ ಸುಮ್ನೆ ಅವ್ರಿಗೋಗಿ ಉದ್ದುಕಡ್ಡಿ ಬೆಳಗೋದ್ರಿಂದ ಅವ್ರು ನಿಮಗೆ ಆಶೀರ್ವಾದ ಮಾಡಲ್ಲ ಅವ್ರ ಊಟದ ಪದ್ಧತಿ ಏನು ಅವ್ರ ಮೆಡಿಸಿನಲ್ ಪದ್ಧತಿ ರೀತಿ ಇತ್ತು ರೀತಿ ಬದುಕಿದ್ರು ಅವ್ರ ಸ್ನಾನ ಹೆಂಗಿತ್ತು ನೋಡಿ ಅವ್ರೀರ್ ಸ್ನಾನ ಬಿಸ್ನೀರ್ ಪಾನ ಇತ್ತು ಯಾರು ಆಚರಣೆ ಮಾಡ್ತಾ ಇದ್ರು ಸರ್ ಅದನ್ನ ಈಗ ಸುಮ್ನೆ ರಾಯರ ಪೂಜೆ ಮಾಡಿದ್ರೆ ಎಲ್ಲಿಂದ ಫಲ ಸಿಗುತ್ತೆ ರಾಯರ ಪೂಜೆ ಮಾಡೋದಲ್ಲ ರಾಯರ ಅನುಕರಣೆ ಮಾಡ್ಬೇಕು ನಾನು ಹೇಳೋದು ಖಂಡಿತ ಸೊ ಅದನ್ನ ನಮ್ಮ ಜನಗಳು ಖಂಡಿತವಾಗಿ ಮಾಡ್ತಾರೆ ಅನ್ನುವಂತ ಮನೋಭಿಲಾಷ ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಸಾಕು ಅಂತ ಅನ್ಕೊಂತೀನಿ ಯಾಕಂದ್ರೆ ತುಂಬಾ ಲೆಂತಿ ಆಗಿದೆ ನಾನ್ ನನ್ನ ಉದ್ದೇಶ ಇದ್ದಿದ್ದು ಎಸ್ ವಿ ಪಿ ಎಲ್ ಸಂಸ್ಥೆಯನ್ನ ತೋರಿಸ್ಬೇಕು ಅವರೇ ಅವರ ಸಂಸ್ಥೆಯನ್ನು ಪರಿಚಯ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ಹಾಗಾಗಿ ಹೊರಗಡೆಯಿಂದ ಬಂದಾಗಲೇ ಇವರ ಒಂದು ಕಚೇರಿಯ ಒಂದು ವಿಡಿಯೋನ ಮಾಡಿದ್ದು ನಾನು ನಿನ್ನೆ ಇವರ ಕಚೇರಿಗೆ ವಿಸಿಟ್ ಮಾಡಿದಾಗ ಇಲ್ಲಿ ಭಾಳ ಖುಷಿಪಟ್ಟರು ಎಲ್ಲರೂ ಒಂದೊಂದು ಹೂವನ್ನು ಕೊಟ್ಟು ನಮ್ಮನ್ನು ಸ್ವಾಗತ ಮಾಡಿದ್ರು ಯಾಕಂದರೆ ಹೆಗ್ಗದ್ದೆ ಸ್ಟುಡಿಯೋದಿಂದ ಅವರ ಬದುಕಿಗೆ ಒಂದು ಹೊಸ ತಿರುವು ಸಿಕ್ಕಿದೆ ಒಂದಿಷ್ಟು ಜನರಿಗೆ ಕೆಲಸ ಸಿಕ್ಕಿದೆ ಒಂದು ಊಟ ಸಿಕ್ಕಿದೆ ಅನ್ನೋದು ಅವರಲ್ಲೂ ಕೂಡ ಆ ಮನೋಭಿಲಾಷೆ ಇದೆಯಲ್ಲ ಅದು ನಮ್ಗೆ ಭಾಳ ಆಯಿತು ಸೊ ಯಾರಿಗೇನೇ ಡಿಸೀಸ್ ಇದ್ದರೂ ಒಮ್ಮೆ ಈ ಈ ಥರದ ಆಯುರ್ವೇದಿಕಲ್ಲಿ ಒಂದಿಷ್ಟು ಹೋರಾಡುವ ಪ್ರಯತ್ನವನ್ನು ಮಾಡ್ಕೊಳ್ಳಿ ಅದ್ರ ಬಗ್ಗೆ ಒಲವನ್ನು ತೋರಿಸಿ ಬಹುಶಃ ಕ್ಯೂರ್ ಆದರೆ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಮತ್ತೆ ಎಲ್ಲೂ ಹೋಗೋ ಅವಶ್ಯಕತೆಯೂ ಇಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆಯೂ ಇಲ್ಲ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನಾಳೆ ಮತ್ತೊಂದು ಹೊಸ ಎಪಿಸೋಡ್ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಸೊ ಇವರ ಸಂಸ್ಥೆಯ ಗೂಗಲ್ ಮ್ಯಾಪನ್ನು ಇವರ ಕಾಂಟ್ಯಾಕ್ಟ್ ನಂಬರನ್ನು ಎಲ್ಲವನ್ನು ಕೊಟ್ಟಿರ್ತೀನಿ ಡಿಸ್ ನೀಟಾಗಿ ಹೊಂದ್ಕೊಂಡು ಸೊ ಮುಂದೆ ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ನೋಡಿದ್ರಲ್ಲಿ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ನಾಳೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಸ್ಟೇಡಿಯಂ ಹಿಂಗದ್ದು ಸ್ಟೂಡಿಯಂ